ನಮಸ್ಕಾರ ವೀಕ್ಷಕರೇ, ಯಜಮಾನಿ ವಿಶೇಷ ಸಂಚಿಕೆಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿವರೆಗೂ ಯಜಮಾನಿ ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಸಾಧಕಿಯರ ಬದುಕಿನ ಅನಾವರಣ ಆಗಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಶೇಷ ಅತಿಥಿಯೊಬ್ಬರು ನಮ್ಮ ಜೊತೆಗಿದ್ದಾರೆ. ನಮ್ಮ ಸೌಭಾಗ್ಯವೇ ಸರಿ ಇವತ್ತಿನ ಈ ಕಾರ್ಯಕ್ರಮದ ಈ ಸಂಚಿಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾರು ಆ ವಿಶೇಷ ಅತಿಥಿ? ಅವರ ಬದುಕು ಹೇಗಿತ್ತು, ಹೇಗೆ ನಡ್ಕೊಂಡು ಹೋಗ್ತಾ ಇದೆ, ಜೊತೆಗೆ ಯಾವ ರೀತಿ ಇಡೀ ನಾಡಿನ ಜನತೆಗೆ ಅವರು ಸ್ಫೂರ್ತಿಯಾಗಿದ್ದಾರೆ, ಈ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಏನೇನು, ಇನ್ನು ಅನೇಕ ವಿಚಾರವನ್ನು ಇವತ್ತಿನ ಈ ವಿಶೇಷ ಸಂಚಿಕೆಯ ಯಜಮಾನಿಯೊಟ್ಟಿಗೆ ನಾನು ಮಾತನಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗಿದ್ದಾರೆ ಈ ನಾಡು ಕಂಡಂತಹ ಶ್ರೇಷ್ಠ ಮಹಿಳೆ, ಜೊತೆಗೆ ಅತ್ಯಂತ ಗಟ್ಟಿಗಿತ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮೆಲ್ಲರ ಅಚ್ಚುಮೆಚ್ಚಿನ, ಜೊತೆಗೆ ಪ್ರೀತಿಪೂರ್ವಕ ಗೌರವಾನ್ವಿತ ರಾಜಮಾತಾ ಪ್ರಮೋದಾ ದೇವಿ ವಡಿಯರ್ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ನಮಸ್ಕಾರ. ಬಹಳ ಹೆಮ್ಮೆ, ಬಹಳ ಖುಷಿ ತಮ್ಮ ಜೊತೆಗಿನ ಮಾತುಕತೆ ಬಹಳ ಜನಕ್ಕೆ ಸ್ಫೂರ್ತಿಯಾಗುತ್ತೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ರಾಜಮನೆತನ, ರಾಜವಂಶಸ್ಥರು ಮತ್ತು ರಾಜ ಪರಂಪರೆಯ ಇತಿಹಾಸ, ಅದೆಲ್ಲವೂ ಕೂಡ ಎಷ್ಟು ಯುಗ ಯುಗಗಳು ಕಳೆದರೂ ಕೂಡ ಆ ಒಂದು ತಿಳ್ಕೊಳ್ಬೇಕು ಅಥವಾ ಅವ್ರ ಜೊತೆ ಮಾತನಾಡಬೇಕು ಕುತೂಹಲ ಅಂತೂ ಇದ್ದೇ ಇರುತ್ತೆ. ನಮ್ಮ ರಾಜರು ಅಪ್ಪ, ನಮ್ಮ ಪರಂಪರೆ ಇನ್ನೂ ಇದೆ ಅಂದರೆ ಮೈಸೂರು ಅಂತಂದರೆ ಇಲ್ಲಿರೋ ಪ್ರತಿಯೊಬ್ಬರು ನಾವು ರಾಜರು ಅಪ್ಪ ಮೈಸೂರಿನಲ್ಲಿ ಅಂತ ಹೇಳ್ಕೊಳ್ಳೋಷ್ಟು ಹೆಮ್ಮೆ ಇದೆ. ಸೊ ಮೊದಲನೇದಾಗಿ ಹೇಗಿದ್ದೀರಿ, ಮೈಸೂರಿನಿಂದನೇ ಆರಂಭ ಮಾಡ್ತೀನಿ, ಏನು ಅನಿಸುತ್ತೆ ಮೈಸೂರಿನ ಬಗ್ಗೆ? ಇಲ್ಲ, ನಾವು ಹುಟ್ಟಿದ್ದು ಮೈಸೂರಲ್ಲೇ, ನಾನು ಓದಿ ಮದುವೆ ಆಗಿ ಎಲ್ಲ ಮೈಸೂರೇ. ಇದರಿಂದ ಮೈಸೂರು ಅಂದರೆ ಮೈಸೂರಿನ ಜನ, ಮೈಸೂರು ಅಂದರೆ ನಮಗೆ ತುಂಬಾ ಅಭಿಮಾನ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಮೊನ್ನೆ ಮೊನ್ನೆ ಅಷ್ಟೇ ಯೋಗಾ ದಿನಾಚರಣೆ ಕೂಡ ಆಯಿತು, ನೀವು ಕೂಡ ಭಾಗಿಯಾಗಿದ್ರಿ, ಬಹಳ ಉತ್ಸುಕರಾಗಿ ಮಾತನಾಡ್ತಾ ಇದ್ರಿ ಎಲ್ಲರೊಟ್ಟಿಗೆ ಬೆರೆತು ಕೂಡ, ಜೊತೆಗೆ ಒಂದೊಳ್ಳೆ ಮೆಸೇಜ್ ಅದು ರವಾನೆ ಆಯಿತು. ಎಷ್ಟೋ ವಿಚಾರಗಳಿಗೆ ಮೈಸೂರು ಹೆಸರಾಗಿತ್ತು. ಮೊದಲನೇದಾಗಿ ಅರಮನೆ ನೆನಪಾಗುತ್ತೆ, ಅರಮನೆ, ಮೈಸೂರು ಪೇಟ, ಹೀಗೆ ವಿವಿಧ ವಿಚಾರಗಳಲ್ಲಿ. ಈಗ ಯೋಗಾಗೆ ಕೂಡ ಬಹಳ ಹೆಸರಾಗಿದೆ, ಸೊ ಏನು ಹೇಳ್ತೀರಿ? ಯೋಗ ಶುರುವಾಗಿ ನಮ್ಮ ಮುಮ್ಮಡಿ ಕೃಷ್ಣಾಚಾರ್ಯರ ಪುಸ್ತಕನೇ ಬರೆದಿದ್ದಾರೆ, ಯೋಗ ಆಸನಗಳ ಬಗ್ಗೆನೇ ಪುಸ್ತಕ ಬರೆದಿದ್ದಾರೆ. ಅದಾದಮೇಲೆ ನಾಲ್ವಡಿ ಕೃಷ್ಣಾಚಾರ್ಯರವರು ಕೃಷ್ಣಮಾಚಾರ್ಯವ್ರನ್ನ ಇಲ್ಲಿ ಕರ್ಕೊಂಬಂದು ಯೋಗ ಶಾಲೆ ಶುರು ಮಾಡಿದರು. ನಮ್ಮ ಇಲ್ಲೇ ಅರಮನೆಯಲ್ಲಿ ಈ ಕಡೆ ಇನ್ನೂ ಇದೆ ಆ ಜಾಗ, ಅಲ್ಲಿ ಯೋಗ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ, ಸೊ ಇಲ್ಲಿ ಶುರುವಾದದ್ರಿಂದ ಈ ಅಮೃತ ಮಹೋತ್ಸವ, ಆಜಾದಿ ಕಾ ಅಮೃತ ಮಹೋತ್ಸವ ಅಂತ ಏನು ಹೇಳ್ತಾರೆ, ಆ ಟೈಮಲ್ಲಿ 75ನೇ ವರ್ಷದಲ್ಲಿ ಇಲ್ಲಿ ಮಾಡಿದ್ದು, ಅದು ತುಂಬಾನೇ ಸಂತೋಷ. ನಮ್ಮ ಮೈಸೂರಿನ ರಾಜಮನೆತನದ ಬಗ್ಗೆ ಒಂದು ಹೆಮ್ಮೆ ಪಡುವಂತಹ ವಿಚಾರ ಅಥವಾ ಖುಷಿ ಪಡುವಂಥ ವಿಚಾರ ಅಂತ ಹೇಳಿದ್ರೆ, ಜನಸಾಮಾನ್ಯರು ಬಂದರೆ ಅಷ್ಟೇ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾರೆ, ಯಾವತ್ತೂ ಕೂಡ ಭೇದ ಭಾವ ಮಾಡಿಲ್ಲ ಅನ್ನುವಂಥದ್ದು ಒಂದು ಈಗಲೂ ಕೂಡ ಅದು ಉಳ್ಕೊಂಡು ಬಂದಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾವು ಕೂಡ ಅದನ್ನು ಫೀಲ್ ಮಾಡ್ತಾ ಇದ್ದೀವಿ ಇವಾಗ. ಇಲ್ಲ, ನಮ್ಮಲ್ಲಿ ಆ ಭೇದ ಬರೋ ಚಾನ್ಸ್ ಇಲ್ಲ. ಚಿಕ್ಕ ವಯಸ್ಸಿಂದ ನಮ್ಗೇನು ಹೇಳ್ಕೊಡ್ತಾರೆ ಅಂದರೆ ಎಲ್ಲರನ್ನೂ ಒಂದೇ ಸಮನಾಗಿ ನೋಡಬೇಕು ಅಂತ. ಅದು ಇಲ್ಲಿ ಬಂದ್ಮೇಲೆ ಕೂಡ ಅಲ್ಲಿ ಮನೆತನದವರು ಯಾವತ್ತೂ ಯಾರಿಗೂ ಭೇದ ಭಾವ ಮಾಡಿಲ್ಲ, ಇಲ್ಲ ಅದಾಗೆ ಕಂಟಿನ್ಯೂ ಹಾಕೊಂಡು ಹೋಗಿದೆ. ಒಂದು ರಾಜ ಮನೆತನಕ್ಕೆ ಸೊಸೆಯಾಗಿ ಬರೋದು ಅಂತ ಅಂದಾಗ ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದೆಲ್ಲ ಚಾಲೆಂಜ್ಗಳನ್ನು ತಿಳ್ಕೊಳ್ಬೇಕು ಅನ್ನೋ ತುಡಿತಾ ಇದೆ ನನಗೆ. ಅದಕ್ಕೂ ಮುನ್ನ ನಿಮ್ಮ ಬಾಲ್ಯದ ಬಗ್ಗೆ ಒಂದಷ್ಟು ನೆನಪಿಸ್ಕೊಳ್ಳೋದಾದರೆ ಏನು ಹೇಳ್ತೀರಿ? ನಾನು ಬಾಲ್ಯದಲ್ಲಿ ಸ್ವಲ್ಪ ಚೇಷ್ಟೆ ಜಾಸ್ತಿ, ತುಂಬಾ ಜಾಸ್ತಿ. ಆದರೆ ನಾನು ನಮ್ಮ ಮೆಟರ್ನಲ್ ಪೇರೆಂಟ್ಸ್, ನಮ್ಮ ತಾಯಿ ತಂದೆ ಮನೇಲಿ ಬೆಳೆದದ್ದು, ನಾನು ಒಬ್ಳೆ, ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ. ಅಲ್ಲಿ ನಮ್ಮ ಸೋದರ ಮಾವಂದಿದ್ದರು, ಅವರು ನಮ್ಮ ವಯಸ್ಸಲ್ಲಿ ತುಂಬ ಇದ್ದಿದ್ದರು. ನಮ್ಮ ಅಜ್ಜಿ ಹೇಳೋರು, ಪಾಪ ಒಂದೇ ಮಗೋದೇ ಆಗಿ ನೀವು ಅವ್ರ ಜೊತೆಗೆ ಅಂದರೆ ಪಾಪ ನನ್ನ ಜೊತೆಗೆ ಆಟ ಆಡೋರು. ಆಮೇಲೆ ನನಗೆ ಯಾವ ಥರ ಇದು ಬರಲಿಲ್ಲ, ನಾನು ಅಲ್ಲಿದ್ದೀನಿ ಅಂತ ನಾನು ಅದು ನಮ್ಮ ಅಜ್ಜಿ ಮನೆ ಅಂತ ಕೂಡ ಅನ್ನಿಸ್ಲಿಲ್ಲ ನನಗೆ. ಆಲ್ಮೋಸ್ಟ್ ಅದೇ ನಮ್ಮ ಮನೆ ಅಂತ ಆಗೋಗಿತ್ತು. ರಜದಲ್ಲಿ ಇಲ್ಲ ಶನಿವಾರ ಭಾನುವಾರ ಬಂದರೆ ನಮ್ಮ ತಾಯಿ ನಮ್ಮ ತಂದೆ ಮನೆ ಇಲ್ಲಿ ಲಲಿತ ಮಹಲ್ ಹತ್ರ ಇತ್ತು. ಇಷ್ಟೆಲ್ಲ ಮೈಸೂರು ಡೆವಲಪ್ ಆಗಿರಲಿಲ್ಲ. ಆವಾಗ ನಮ್ಮ ಶನಿವಾರ ಬಂದರೆ ನಮ್ಮ ಸೋದ್ರ ಮಾವಂದ್ರೆಲ್ಲ ರೀಕ್ಸೋರು, ಇನ್ನು ಹಳ್ಳಿಗೆ ಹೋಗ್ಬೇಕು ನೀನು ಅಂತ. ಅದು ಕುರುಬರಹಳ್ಳಿ ಅಂತ ಈಗಲೂ ಅದೇ ಹೆಸರು, ಹಳ್ಳಿಗೆ ಹೋಗ್ಬೇಕು ನೀನು ಇವಾಗ ಶನಿವಾರ ಬಂತು ಅಂತ. ಆ ಥರ ತುಂಬ ಇದೆ ಆ ಥರದ್ದು. ಸ್ವಲ್ಪ ಆಮೇಲೆ ಮನೆ ಹತ್ತಿ ಟೆರೆಸ್ ಮೇಲೆ ಎಲ್ಲ ಹತ್ತಿ ಸ್ವಲ್ಪ ಚೇಷ್ಟೆ ಜಾಸ್ತಿ ಇತ್ತು. ನಮ್ಮ ಕಸಿನ್ಸ್ ಜೊತೆ
ಎಲ್ಲ ಗಂಡು ಹುಡುಗರು ಜಾಸ್ತಿ, ಅವ್ರ ಜೊತೆ ಗೋಲಿ ಎಲ್ಲ ಆಟನೂ ಆಡಿದ್ದೀನಿ ನಾನು. ಮರ ಹತ್ತದು ಒಂದು ಸ್ವಲ್ಪ ಚಿಕ್ಕ ಮರ ಹತ್ತದ್ರಿಂದ ಮನೆ ಹತ್ತದ್ರಿಂದ ಬಿದ್ದು ಎದ್ದು ಬೇಕಾದಷ್ಟು ಏಟು ತಿಂದಿದ್ದೀನಿ, ಕೈ ಕೂಡ ಮುರ್ಕೊಂಡಿದ್ದೀನಿ. ಓದಿದ್ದು ಎಲ್ಲ ಮೈಸೂರಲ್ಲಿ, ಶಾರದಾ ವಿಲಾಸ್ ಪೋಸ್ಟ್ ಗ್ರಾಜುಯೇಷನ್ ಮೈಸೂರು ಯೂನಿವರ್ಸಿಟಿಲೇ ಮಾಡಿದ್ದು. ಒಡಿಯರವರ ಮದುವೆ ಪ್ರಪೋಸಲ್ ಬಂದಾಗ ಏನಿತ್ತು ರಿಯಾಕ್ಷನ್ ನಿಮ್ದು? ರಿಯಾಕ್ಷನ್ ಏನಿಲ್ಲ, ಅದು ಇಟ್ಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ನಾನು ನಮ್ಮ ಮದರ್ ಇನ್ ಲಾ ಚಾಯ್ಸ್ ಅಂತ ಹೇಳ್ಬೋದು. ಯಾವಾಗ ನಮ್ಮ ಫಾದರ್ ಇನ್ ಲಾ ಇರಲಿಲ್ಲ ಅವಾಗ, ಸೊ ನಮ್ಮ ಮದರ್ ಇನ್ ಲಾ ಚಾಯ್ಸ್ ಅಂತ ಹೇಳ್ಬೋದು. ಐ ತಿಂಕ್ ಶಿ ಮೇಡ್ ಅ ಬೆಸ್ಟ್ ಚಾಯ್ಸ್ ಅಂತ ಅನ್ಸುತ್ತೆ, ಯಾಕೆಂದ್ರೆ ಈ ನಾಡಿಗೆ ಒಂದು ಕೊಡುಗೆ ಕೊಟ್ಟಂಗಾಯ್ತು. ಇಲ್ಲಿಗೆ ಬಂದ್ಮೇಲೆ ಜವಾಬ್ದಾರಿಗಳು ಇದ್ದೇ ಇರುತ್ತೆ, ಜೊತೆಗೆ ಜನ ಮತ್ತೆ ನಾಡಿಗೆ ಅತ್ಯಂತ ಶ್ರೇಷ್ಠ ಕೊಡುಗೆ ಕೊಟ್ಟಿರೋದ್ರಲ್ಲಿ ಮೈಸೂರು ರಾಜಮನೆತನ ಬಹಳ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅದನ್ನೆಲ್ಲ ನಿಭಾಯಿಸುವಾಗ ಹೆಂಗಿತ್ತು? ನೀವು ಹೇಳ್ತಾ ಇದ್ರಿ ಬಹಳ ಚೇಷ್ಟೆ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ರಿ. ಸೊ ಇಲ್ಲಿಗೆ ಬಂದ್ಮೇಲೆ ಆ ಬದಲಾವಣೆ ಮತ್ತೆ ಆ ಜವಾಬ್ದಾರಿ ಹೊತ್ಕೊಳ್ಳೋದು, ಅದರಂತೆ ನಡೆಯೋದು, ಸಂಪ್ರದಾಯಗಳು ಜಾಸ್ತಿ, ಆಚರಣೆಗಳು ಜಾಸ್ತಿ, ಹೆಂಗ್ ಅಡ್ಜಸ್ಟ್ ಆದ್ರಿ? ಇಲ್ಲ, ಈ ಆಚರಣೆ ಎಲ್ಲ ನಮ್ಗೆ ನಮ್ಮ ಮನೆಯಲ್ಲೂ ಕೂಡ ಆಚರಣೆ ಎಲ್ಲ ಇತ್ತು. ನನ್ಗೆ ತುಂಬಾ ಚಿಕ್ಕ ವಯಸ್ಸಿಂದಾನೆ ಪೂಜೆ ಇದಾಗ್ಲಿ ಶ್ಲೋಕ ನಮ್ಮ ತಾಯಿ ತಂದೆ ಮೊದ್ಲಿಂದ ತುಂಬಾ ಚಿಕ್ಕ ವಯಸ್ಸಿಂದಾನೆ ಹೇಳ್ಕೊಟ್ಟಿದ್ರು, ಅದೆಲ್ಲ ಅವರೇ ಖುದ್ದಾಗಿ ಕುತ್ಕೊಂಡು ಹೇಳ್ಸೋರು. ಸೊ ಆಮೇಲೆ ಅವರು ಪೂಜೆ ಕುತ್ಕೊಳ್ಳೋ ನೋಡಿರುವ ನನ್ನ ಮನೇಲಿ ಸ್ವಲ್ಪ ಎಲ್ಲ, ಅವ್ರು ಸಂಧ್ಯಾವನ್ನೇ ಬಿಡ್ತಾನೆ ಎಲ್ಲ ಬೆಳಗ್ಗೆ ಸಾಯಂಕಾಲ. ಸೊ ಅದೆಲ್ಲ ನೋಡಿರೋದ್ರಿಂದ ನನಗೆ ಇಲ್ಲಿ ಬಂದಾಗ ಏನು ಹೊಸ್ದಾಗಿ ಕಲ್ತ್ಕೊಳ್ಳೋವಂಥದ್ದು ಪೂಜೆ ವಿಚಾರದಲ್ಲಿ ಏನು ಇರಲಿಲ್ಲ. ಬಟ್ ಬಾಕಿಯಂತೆ ಇತ್ತು, ಯಾಕೆ ನಾನು ಒಬ್ಳೇ ಇದ್ದು ಇಲ್ಲಿ ಯಾರಿಗೆ ಆದ್ರೂ ಯಾವ ಹೆಣ್ಮಗಳಿಗಾದ್ರೂ ಬೇರೆ ಕಡೆ ಹೋಗ್ಬೇಕು ಅಂದಾಗ ಒಂದ್ ಸ್ವಲ್ಪ ತಳಮಳ ಇದ್ದೇ ಇರುತ್ತೆ, ಅದು ನನಗೂ ಇತ್ತು. ಆದ್ರೆ ಇಲ್ಲಿ ಆತರ ಏನು ಆಗ್ಲಿಲ್ಲ, ಎಲ್ಲಾರು ತುಂಬಾ ಕೋಆಪರೇಟ್ ಮಾಡಿದ್ರು. ಕನ್ಸಿಡರ್ ಮೈಸೆಲ್ಫ್ ಲಕ್ಕಿ. ಒಡೆಯರವರಿಗೆ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದ್ರಿ, ಅವ್ರ ಬೆನ್ನೆಲಬಾಗಿ ನಿಂತ್ಕೊಂಡಿದ್ರಿ. ಅವ್ರಿಗೇನು ರಾಜಮನೆತನದವರು ಅಂತ ಅನ್ಸ್ಕೊಂಡ್ರು ಕೂಡ ಅವರಿಗೆ ಅವರದ್ದೇ ಆದಂತ ಸಮಸ್ಯೆಗಳು ಇರ್ತವೆ. ಸೊ ಅಂಥದ್ರಲ್ಲಿ ಅವರ ಬೆನ್ನೆಲುಬಾಗಿ ನಿಂತ ವಿಚಾರದಲ್ಲಿ ಏನ್ ಹೇಳ್ತಾ ಇದ್ರು? ಐ ಮೀನ್ ಈಗ್ಲೂ ಕೂಡ ಅವ್ರಿಲ್ಲ ಅನ್ನುವಂಥ ಕೊರಗೆ ನಮ್ಗೆ ಯಾರಿಗೂ ಇಲ್ಲ. ಇಲ್ಲ, ಅದು ಅವ್ರದೇ ಟ್ರೈನಿಂಗ್, ಏನೇ ಇದು ಮಾಡಿದ್ರು ಅವರು ಎಲ್ಲಾನು ಹೇಳಿ ಇದು ಮಾಡೋರು. ಆಮೇಲೆ ಜವಾಬ್ದಾರಿಗಳು ಕೂಡ ನಾನು ಸ್ವಲ್ಪ ಜವಾಬ್ದಾರಿ ತಗೋತಿದ್ದೆ, ಅವ್ರು ಸ್ವಲ್ಪ ಜವಾಬ್ದಾರಿ ತಗೋಳ್ತಿದ್ರು. ಆ ಥರ ಅವ್ರಿಗೆ ಯಾವುದು ಸುಲಭ ಆಗ್ತಿತ್ತೋ ಆ ಜವಾಬ್ದಾರಿ ಅವ್ರು ತಗೊಳ್ಳೋರು, ನನಗೆ ಯಾವುದು ಸುಲಭ ಆಗ್ತಿತ್ತೋ ಆ ಜವಾಬ್ದಾರಿ ನಾ ತಗೊಂಡೆ. ಅದರಿಂದ ನಾವು ಯಾವಾಗಲೂ ಆ ಥರ ರೆಸ್ಪಾನ್ಸಿಬಿಲಿಟಿ ಸ್ಪ್ಲಿಟ್ ಮಾಡ್ಕೊಂಡಿದ್ರಿಂದ ನಮಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ ಅವ್ರನ್ನ ಕೇಳ್ತಾ ಇದ್ದೆ, ಏನ್ ಕೇಳಿದ್ರು ಎಲ್ಲ ಹೇಳ್ಕೊಡೋರು, ಗೈಡ್ ಮಾಡೋರು. ಅದರಿಂದ ನನಗೂ ಏನು ತೊಂದರೆ ಆಗ್ಲಿಲ್ಲ. ಸೊ ದಸರಾ ಆಚರಣೆ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ವಿಶ್ವವಿಖ್ಯಾತ, ಕೋಟ್ಯಾಂತರ ಜನ ಬರ್ತಾರೆ ಬೇರೆ ಬೇರೆ ದೇಶದವರು ನಮ್ಮ ಮೈಸೂರಿಗೆ ಬಂದು ಈ ಪರಂಪರೆಯನ್ನ ತಿಳ್ಕೊಳ್ವಾಗ ಹೇಗನ್ಸತ್ತೆ ನಮ್ಗೆ? ಅದೇನು ವಿಶೇಷ, ಅದೇ ಏನಾಗಿದೆ ಅಂದ್ರೆ ಇಟ್ಸ್ ಒಂಥರ ಆನ್ಯುಯಲ್ ಆಗಿ ಅದ ಬಂದು ರುಟೀನ್ ತರ ಆಗ್ಬಿಟ್ಟಿದೆ. ನಾವು ಮನೆಯಲ್ಲೇ ಅದನ್ನ ಆಚರಣೆ ಮಾಡೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಏನು ಅನ್ಸಲ್ಲ, ನೋಡೋರ್ಗೆ ಅದು ಬೇರೆ ತರ ಅನ್ಸುತ್ತೆ. ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶ, ಅದಷ್ಟು ಬಿಟ್ರೆ ಇನ್ ಯಾವ ತರ ಯೋಚನೆನೂ ಬರಲ್ಲ. ಅಂಡ್ ಫ್ಯಾಷನ್ ಡಿಸೈನಿಂಗ್ ಬಲ್ಲಿ ಬಹಳ ಒಲವಿತ್ತು ಸರ್ಗೂ ಕೂಡ ಅಂಡ್ ನಿಮಗೂ ಕೂಡ. ಸೊ ಅದ್ರ ಬಗ್ಗೆ ಅಂತಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಾದ್ರೆ ಫ್ಯಾಷನ್ ಡಿಸೈನಿಂಗ್ ಲೋಕದಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಕೂಡ ಮಾಡಿದ್ರಿ. ಅಂಡ್ ಸ್ಪೆಷಲಿ ಸರ್ಗೆ ತಾವೇ ಡಿಸೈನ್ ಮಾಡ್ತಿದ್ರಿ ಅಂತ ಕೂಡ ಒಂದಷ್ಟು ಸಲ ಕೇಳ್ಪಟ್ಟಿದ್ವಿ, ಹೌದಾ? ಫ್ಯಾಬ್ರಿಕ್ ಡಿಸೈನ್ ಮಾಡ್ತಾ ಇರ್ಲಿಲ್ಲ, ಬಟ್ ಅದ್ರ ಮೇಲ್ಗಡೆ ಅದು ವಾಟ್ ಎವರ್ ವರ್ಕ್ ಆಗ್ಲಿ ಅದನ್ನೆಲ್ಲ ಮಾಡಿ ಇಬ್ರು ಒಟ್ಟಿಗೆ ಮಾಡ್ತಾ ಇದ್ವಿ. ಅದೇನು ನಂದು ಮಾತ್ರ ಅಂತೇನಿಲ್ಲ, ನಂದು ಕೆಲವು ಅವ್ರದ್ದು ಶೇಷ ಕೆಲವು ಇತ್ತು, ಅದ್ರ ಇಬ್ರು ಮಾಡ್ತಾ ಇದ್ವಿ. ಅದು ಸ್ವಲ್ಪ ನನಗೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ನಾನು ಎಷ್ಟು ಚೇಷ್ಟೆ ಮಾಡಿದ್ರು ಐ ವಾಸ್ ಗುಡ್ ಇನ್ ಆಲ್ ದೀಸ್ ಆರ್ಟ್. ಇದ್ರೊಳಗಡೆ ಇದ್ದೆ ನಾವು ಆಟ ಸಾಮಾನು ಇಟ್ಕೊಂಡು ಆಟ ಆಡ್ತಿದ್ರು, ಅದಕ್ಕೆ ಎಲ್ಲ ಸಣ್ಣ ಸಣ್ಣ ಹೊಲಿಯೋದು ಅದೇನೇನೋ ಅದೇ ಸ್ವಲ್ಪ ಕ್ರಾಫ್ಟ್ ಕ್ಲಾಸಲ್ಲಿ ಎಲ್ಲ ಇತ್ತು. ಸೊ ಅದು ಆಮೇಲೆ ಎಂಬ್ರಾಯ್ಡ್ರಿ ಕೂಡ ಕಲ್ತಿದ್ದೆ ನಾನು ಅದಕ್ಕೆ ಕೂಡ. ಸೊ ಅದೆಲ್ಲ ಒಂಥರ ಉಪಯೋಗಕ್ಕೆ ಬಂತು, ನಾವು ಡಿಸೈಡೆಡ್ ಟು ಡೂ ಡಿಸೈನಿಂಗ್ ಅದೆಲ್ಲ ಉಪಯೋಗಕ್ಕೆ ಬಂತು. ಅದು ಒಂದು ಸ್ವಲ್ಪ ಆಯಿತು, ಅದು ಏನೋ ವ್ಯರ್ಥ ಆಗಲಿಲ್ಲ ಕಲ್ತಿದ್ದೇನು ಅಂತ. ಅದು ಈಗಲೂ ಮುಂದುವರಿತಾ ಇದೆಯಾ ಮೇಡಮ್? ಹೇಗೆ ಮುಂದುವರಿತಾ ಇದೆ ಆದರೆ ಅವ್ರು ಇದ್ದಾಗ ಮಾಡಿದಷ್ಟು ಇಲ್ಲ, ಬೇರೆ ಕೆಲಸ ಎಲ್ಲ ಇದೆ.
ಮುಂದುವರಿಸ್ಬೇಕು ಅಂತ ಇದ್ದೀನಿ. ಆದ್ರೆ ಆಗುತ್ತೆ, ಒಂದ್ಸತಿ ಆಗುತ್ತೆ, ಮಧ್ಯದಲ್ಲಿ ಒಂದು ಸ್ವಲ್ಪ ನಿಲ್ಲಿಸ್ಬೇಕಾಗುತ್ತೆ. ಸೊ ಅನೇಕ ಉದ್ಯಮಗಳ ಬಗ್ಗೆ ಕೂಡ, ಹೋಟೆಲ್ ಉದ್ಯಮ ಇರಬಹುದು, ಊಟಿನಲ್ಲಿ ಈಗ ರಾಜೇಂದ್ರ ವಿಲಾಸಲ್ಲಿ ಕೂಡ ಹೋಟೆಲ್ ಪ್ರಾರಂಭ ಮಾಡುವಂಥ ಒಂದು ವಿಚಾರ ಕೂಡ, ಸಿಹಿ ಸುದ್ದಿಯನ್ನ ಕೂಡ ಕೊಟ್ಟಿದ್ರಿ ನೀವು. ಸೊ ಅದು ಎಲ್ಲಿವರೆಗೂ ಬಂದಿದೆ, ಹೇಗೆ ನಡೀತಾ ಇದೆ? ಇಲ್ಲ, ಕೆಲಸ ಸ್ವಲ್ಪ ತುಂಬ ದಿನದಿಂದ ಕೆಲಸ ಮಾಡಬೇಕಾಗಿ ನಿಂತೋಗಿತ್ತು, ಈಗ ಶುರುವಾಗಿದೆ. ಯಾವಾಗ ಆಗುತ್ತೆ ಅಂತ ತುಂಬ ಕೆಲಸ ಇದೆ. ಮೈಸೂರು ಅಂದರೆ ಒಂದು ರೀತಿ ಲ್ಯಾಂಡ್ ಆಫ್ ಪ್ಯಾಲೇಸಸ್ ಅಂತ ಹೇಳೋತರ ಆಗೋಗ್ಬಿಟ್ಟಿದೆ. ಇರುವಂಥ ಏನು ಸರ್ಕಾರಿ ಕಚೇರಿಗಳೆಲ್ಲ ಇದೆ, ಅದೆಲ್ಲವೂ ಕೂಡ ಮಹಾರಾಜರ ಕೊಡುಗೆ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಹಿಂದೆ ಆ ಹೆಣ್ಮಕ್ಳು ಮದುವೆಗೆ ಹೋಗೋಕೆ ಬಳುವಳಿಯಾಗಿ ಕೊಟ್ಟಂಥದ್ದು ಅನ್ನುವಂಥದ್ದು ಒಂದಷ್ಟು ವಿಚಾರ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಮೈಸೂರಲ್ಲಿ ಇಲ್ಲಿ ನಮ್ಮ ಈ ಬಿಲ್ಡಿಂಗ್ಗಳಿಗೆ ಕೊಟ್ಟಿರೋ ಹೆಸರುಗಳು ತುಂಬ ವಿಶೇಷ. ಅದು ಎಲ್ಲದಕ್ಕೂ ಒಂಥರ, ಅದು ಒಂದು ಪ್ಯಾಲೇಸ್ ಅಂತ ಒಂದು ಬರುತ್ತೆ. ಅದೇ ಈಗ ನೋಡಿ, ಮೈಸೂರಿಗೆ ಮೈಸೂರು ಪ್ಯಾಲೇಸ್ ಅಂತ ಹೇಳ್ತಾರೆ, ರಾಜೇಂದ್ರ ವಿಲಾಸ್ ಪ್ಯಾಲೇಸ್ ಅಂತ ಹೇಳ್ತಾರೆ. ಲಲಿತ ಮಹಲ್ಗೆ ಲಲಿತ ಮಹಲ್ ಅಂತ ಇತ್ತು, ಅದೀಗ ಬಳಕೆಯಲ್ಲಿ ಲಲಿತ ಮಹಲ್ ಪ್ಯಾಲೇಸ್ ಅಂತ ಬಂದ್ಬಿಟ್ಟಿದೆ. ಆದರೆ ಹೆಣ್ಮಕ್ಳಿಗೆ ಆವಾಗ ನಮ್ಮ ಕೃಷ್ಣಾಚಾರ್ಯರವರ ಅಕ್ಕ ತಂಗಿಯರಿಗೆ ಕೊಟ್ಟಿದ್ದಕ್ಕೆಲ್ಲ ಮ್ಯಾನ್ಷನ್ ಅಂತ ಹೇಳ್ತಿದ್ರು. ಚಲ್ವಾಜಮಣ್ಣಿ ಮ್ಯಾನ್ಷನ್, ಅದೇ ಚಲ್ವಾಂಬ ಮ್ಯಾನ್ಷನ್, ಆಮೇಲೆ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್, ಕಾರಂಜಿ ಮ್ಯಾನ್ಷನ್ ಅಂತ. ಅವ್ರ ಮೂರು ಜನ ಸಿಸ್ಟರ್ಸ್ ಇದ್ದರು, ಅವ್ರ ಮೂರು ಜನಕ್ಕೆ ಆ ಮ್ಯಾನ್ಷನ್ ಅಂತ ಕೊಟ್ಟರು. ಅದಲ್ಲದೆ ಬೇರೆ ಬಿಲ್ಡಿಂಗ್ಗಳಿಗೆ ಮಹಲ್ ಅಂತ ಕೊಟ್ಟಿದ್ರು. ಅದೇ ಲೋಕರಂಜನ್ ಮಹಲ್, ಚಿತ್ತರಂಜನ್ ಮಹಲ್, ಮನೋರಂಜನ್ ಮಹಲ್, ಲಲಿತ ಮಹಲ್, ಈ ಥರ. ಸೊ ಹೆಸರುಗಳು ತುಂಬ ವಿಶೇಷ ಅಂತ. ಹೌದು, ಅರಮನೆಯ ಒಂದೊಂದು ದ್ವಾರಕ್ಕೂ ಒಂದೊಂದು ವಿಶೇಷತೆ ಇದೆಯಂತೆ. ಹೌದಾ? ಎಲ್ಲ ಬಾಗಿಲಿಗೂ ಒಂದೊಂದು, ಎಲ್ಲ ಗೇಟ್ಗೂ ಒಂದೊಂದು ಹೆಸರಿದೆ. ಇದಕ್ಕೆ ಬ್ರಹ್ಮಪುರಿ ಗೇಟ್ ಅಂತಿದೆ, ಇಲ್ಲಿ ಜಯರಾಮ್ ಬಲರಾಮ್ ಗೇಟ್ ಅಂತ ಎರಡು ಗೇಟ್ ಇದೆ, ಈ ಕಡೆ ವರಾಹ ಗೇಟ್ ಇದೆ. ಆ ನಾಲ್ಕು ಕಡೆಯೂ ದೇವಸ್ಥಾನಗಳಿದೆ. ಉತ್ತರ ಬಾಗಿಲಿಗೆ ಜಯರಾಮ ಬಲರಾಮ್ ಅಂತ ಎರಡು ಗೇಟ್ ಇದೆ, ಮೇನ್ ಬಾಗಿಲಲ್ಲಿಗೆ ಜಯಮಾರ್ತಾಂಡ ಗೇಟ್ ಅಂತ. ಅದರಲ್ಲಿ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿ ದೇವಸ್ಥಾನ ಇಲ್ಲ, ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಇದೆ. ಇನ್ನು ಈ ಮೂರು ಗೇಟ್ಗಳಿಗೂ ದೇವಸ್ಥಾನ ಇದೆ. ನಾನು ಆಗಲೇ ಹೇಳಿದೆ, ಬಹಳಷ್ಟು ಚಾಲೆಂಜ್ಗಳನ್ನು ಫೇಸ್ ಮಾಡಿದ್ದೀರಿ, ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀರಿ. ಒಬ್ಬರೇ ಸಿಸ್ಟರ್ಸ್ ಇಲ್ಲದೆ ಒಬ್ಬರೇ ಬೆಳೆದರೂ ಕೂಡ ಇಲ್ಲಿ ಬಂದಾಗ ಒಂದು ದೊಡ್ಡ ಫ್ಯಾಮಿಲಿನೇ ಇತ್ತು ನಿಮ್ಮ ಜೊತೆಯಲ್ಲಿ, ಮತ್ತೆ ಅಷ್ಟೇ ಪ್ರೀತಿಯಿಂದ ಕೂಡ ನೋಡ್ಕೊಂಡಿದ್ದರು. ಸೊ ಚಾಲೆಂಜಸ್ ಅಂತ ಬಂದಾಗ ಒಡೆಯರ್ ಅವರ ಕಾಲ ನಂತರ ಸೊ ಏನೆಲ್ಲ ಸ್ಟ್ರಗಲ್ಸ್ ಫೇಸ್ ಮಾಡಬೇಕಾಯಿತು? ಯಾಕಂತಂದರೆ ಪ್ರಾಪರ್ಟಿಗಳ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ ಸಾಕಷ್ಟು ಆಗಿದೆ, ಕೋರ್ಟಲ್ಲೂ ಕೂಡ ಗೆದ್ಕೊಂಡು ಬಂದಿದ್ದೀರಿ, ಛಲ ಬಿಡದೆ ಗೆದ್ಕೊಂಡು ಬಂದಿದ್ದೀರಿ. ಸೊ ಅದರಲ್ಲಿ ಅದೇ ಹೇಳಿದ್ನಲ್ಲ ಆಗಲೇ, ಸಾಮಾನ್ಯ ಜನರೇನೋ ಹೊಳೆದಾಡ್ತಾರೆ, ರಾಜರ ಮನೆಯಲ್ಲೂ ಹಿಂಗ ಅಂತ ಆಶ್ಚರ್ಯ ವ್ಯಕ್ತಪಡಿಸುವಂಥವ್ರು ಸಹಜವಾಗಿ ನಮ್ಮಂಥ ಸಾರ್ವಜನಿಕರಿಗೆ ಆ ಒಂದಿರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ನಂದು ನಂಬಿಕೆ ಏನು ಅಂದರೆ, ನಮ್ಮ ಕೆಲಸ ನಾವೇ ಮಾಡಬೇಕು, ನಾವು ಮಾಡದೆ ಬೇರೆಯವ್ರನ್ನು ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಆಮೇಲೆ ಅದಾಯಿತು ಆಗಲಿಲ್ಲ ಅಂತ ಅವ್ರನ್ನ ಬ್ಲೇಮ್ ಮಾಡಬೇಕಾಗತ್ತೆ. ಅದ್ರ ಬದಲು ನಮ್ಮ ಕೆಲಸ, ನಾನು ಅನ್ಕೊಂಡಿರೋದು, ನಾವು ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿದ್ರೆ ನಮ್ಗೆ ಇನ್ಜಾಸ್ಟಿಸ್ ಆದರೆ ನಮ್ಮ ಧರ್ಮ ಫೈಟ್ ಮಾಡೋದು, ಜಸ್ಟಿಸ್ ಸಿಗಲಿ ಅಂತ ಅಷ್ಟೇ ಇಟ್ಕೊಂಡು ಮಾಡ್ತೀನಿ ವಿನ ಮುಂದೆ ಅದು ಏನಾದರೂ ಆಗಲಿ, ಇವತ್ತು ರಿಸಲ್ಟ್ ಬರುತ್ತೋ ಇನ್ನು ಹತ್ತು ವರ್ಷ ಆದಮೇಲೆ ಆದರೂ ಬರಲಿ, ಏನಾದರೂ ಬರಲಿ, ಮಾಡೋ ಧರ್ಮ ನಂದು ಅಂತ ಅದೊಂದೇ ಉದ್ದೇಶದಿಂದ ಮಾಡಿರೋದು ನಾನು. ಅದು ಎಲ್ಲನೂ ಮಾಡಬೇಕಾಗೋವಂಥ ಪರಿಸ್ಥಿತಿ ಬಂತು. ನಾನು ಆ ಥರ ಹಾಗೆ ಅರ್ಧದಲ್ಲಿ ಏನು ಬಿಡಲ್ಲ. ಆಮೇಲೆ ನನ್ನ ಇದು ನನ್ನ ಕೈಲಿ ಆಗಲ್ಲ ಅಂತ ಮನಸ್ಸಿಗೂ ನಾನು ಅನ್ಕೊಳ್ಳಲ್ಲ, ಮಾಡೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಐ ಡೋಂಟ್ ಆಕ್ಸೆಪ್ಟ್ ಫೇಲ್ಯೂರ್ ಅಂಟಿಲ್ ಐ ಫೇಲ್ಡ್. ಅದರಿಂದ ನನಗೇನಷ್ಟು ಬಹುಶಃ ನಿಮ್ಮ ಎಲ್ಲ ಕಾರ್ಯಪ್ರಯತ್ನಗಳಲ್ಲೂ ಕೂಡ ಗೆಲುವನ್ನು ಸಾಧಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ? ಅಂತ ಗೊತ್ತಿಲ್ಲ ನನಗೆ ಆಲ್ಮೋಸ್ಟ್. ಯಾಕಂದರೆ ನಾವು ನೋಡ್ದಂಗೆ ಹಿಡ್ದಂಥ ಕೆಲಸ ಬಿಡದೆ ಮಾಡುವಂಥ ವ್ಯಕ್ತಿತ್ವ ಅದು ನನಗೆ. ಅದು ಅದು ಏನಾದ್ರು ಮಾಡಬೇಕು ಅನ್ಸಿದ್ರೆ ಅದು ಮಾಡಬೇಕು, ಅರ್ಧಕ್ಕೆ ಬಿಡೋ ಅಂಥದ್ದಿಲ್ಲ. ಅಲ್ಲಿ ಇಲ್ಲಿ ತನಕ ಯಾವುದು ಆ ಥರ ಮಾಡಿಲ್ಲ, ಒಂದಕ್ಕೂ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಮೊಮ್ಮಗನ ಜೊತೆ ಬಹಳ ಕಾಲ ಕಳೀತೀರಿ, ಆ್ಯಂಡ್ ಫೋಟೋಸ್ ಕೂಡ ನಾವು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಹಂಚ್ಕೊಳ್ಳೋದ್ರಿಂದ ಅದೊಂದು ಸೌಭಾಗ್ಯ ನೋಡೋಕ್ಕೆ. ಹೇಗೆ ಅನಿಸುತ್ತೆ? ತುಂಬ ಒಳ್ಳೆ ಮಗು, ಒಂಚೂರು ಗಲಾಟೆ ಮಾಡಲ್ಲ, ಹೇಳಿದ ಮಾತು ಕೇಳ್ತಾನೆ. ಅದು ಇಟ್ಸ್ ಎ ಸ್ಪೆಷಲ್ ಬಾಂಡ್ ಅಷ್ಟೇ, ಸ್ಪೆಷಲ್ ಬಾಂಡ್. ಈಗಲೂ ಕೂಡ ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಾ ಇದ್ದೀರಿ, ಈಗ ನಿಮ್ಮ ನಂತರ ಕೂಡ ಇವಾಗ ನಿಮ್ಮ ಜೊತೆ ಜೊತೆಗೆ ಯದುವೀರ್ ರಾಜರು ಕೂಡ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಆ ಪರಂಪರೆ ಆಚರಣೆಗಳೆಲ್ಲವನ್ನು, ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ಇಲ್ಲ, ತುಂಬ ಹೆಮ್ಮೆ ಇದೆ. ಯಾಕೆ ಅಂದರೆ ಅವರು ಮಾಡಬೇಕಾದದ್ದು ಅವ್ರ ಧರ್ಮ,
ಯಾಕೆ ನಾನು ನಿಮ್ಮ ಮನೆಗೆ ಕರ್ಕೊಂಬಂದ್ಮೇಲೆ ನಾನು ಅವ್ರಿಗೆ ಏನೇನು ಕಲಿಸ್ಬೇಕೋ ಅದೆಲ್ಲ ಕಲಿಸ್ಬೇಕಾಗಿದ್ದು ನನ್ನ ಧರ್ಮ. ಮೊದಲು ಒಂದೂವರೆ ವರ್ಷ ಅವ್ರಿಗೆ ನಾನು ಏನು ಮಾಡಬೇಕು ಎಲ್ಲನೂ ಅವ್ರಿಗೆ ಹೇಳಿಕೊಟ್ಟು ಎಲ್ಲನೂ ಕಲ್ಸ್ ಅವರು ಕಲ್ತ್ಕೊಂಡಿದ್ದಾರೆ. ಅಷ್ಟೇ ಆಸಕ್ತಿ ಇಟ್ಟು ಕಲ್ತಿದ್ದಾರೆ. ನಾನು ಏನೇನು ಹೇಳ್ಕೊಡ್ಬೇಕೋ ನನಗೆ ಗೊತ್ತಿದ್ದದ್ದು ಎಲ್ಲನೂ ಅವ್ರಿಗೆ ತೋರಿಸ್ಕೊಟ್ಟು ಹೇಳ್ಕೊಟ್ಟಿದ್ದೀನಿ. ಅವರು ಅದೇ ಥರ ಅಷ್ಟೇ ಆಸಕ್ತಿ ಇಟ್ಕೊಂಡು ಕಲ್ತ್ಕೊಂಡು ಮುಂದಕ್ಕೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ. ಕೆಲವೊಂದು ಕಡೆ ಯದುವೀರ್ ರಾಜರು ದರ್ಬಾರಲ್ಲಿ ಕೂತ್ಕೊಂಡು ದಸರಾ ಟೈಮಲ್ಲಿ ನಡೆಸುವಾಗ ಒಡೆಯೋರವ್ರನ್ನ ಒಂದು ರೀತಿ ಆ ಒಂದು ಸೆಕೆಂಡ್ ಆ ಫೀಲ್ ಆಗುತ್ತೆ. ನಾನು ಅದು ಅದ್ರ ಬಗ್ಗೆ ಮಾತಾಡೋಕ್ಕೆ ಜನಗಳಿಗೆ ನಮಗೆ ಆ ರೀತಿ ಫೀಲ್ ಆಗುತ್ತೆ. ಎಸ್, ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮ ಪರಂಪರೆ ಹಿಂಗಿತ್ತ, ಹಿಂಗಿಷ್ಟೆಲ್ಲ ಆಚರಣೆಗಳನ್ನ ಮಾಡ್ತಾ ಇದ್ವಾ ಅನ್ನೋದು ನಾವೀವಾಗ ಮತ್ತೆ ನೋಡೋಕ್ಕೆ ಆರಂಭ ಆಗಿದೆ. ಅಗೇನ್ ಮಹಿಳಾ ಸಬಲೀಕರಣ ಅಂತ ಬಂದಾಗ ಸಾಕಷ್ಟು ನೀವು ಕೂಡ ಜನಪರ ಕಾಳಜಿ ಇಟ್ಕೊಂಡು ಕೆಲಸಗಳನ್ನು ಮಾಡಿದಿರಿ. ಯಾವತ್ತೂ ಕೂಡ ರಾಜಮನೆತನ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಮಹಿಳಾ ಸಬಲೀಕರಣ ಅಂತ ಅದೀಗ ಹೊಸದಾಗಿ ಹಿಂದಿನಿಂದ ಕೂಡ ಮಾಡ್ಕೊಂಡು ಬಂದಿದೆ ಅದು. ಅದೇ ಅದು ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾನು ಯಾವತ್ತೂ ಮಹಿಳೆಯರು ವೀಕ್ ಅಂತ ಅನ್ಕೊಂಡೇ ಇಲ್ಲ. ಜೆಂಡರ್ ಡಿಫ್ರೆನ್ಸ್ ಇರುತ್ತೆ, ಅದರಲ್ಲಿ ಕೆಲವು ಇದರೊಳಗಡೆ ನಮಗಿರೋ ಶಕ್ತಿ ಅವ್ರಿಗಿರಲ್ಲ, ಅವ್ರಿಗಿರೋ ಶಕ್ತಿ ನಮಗಿರಲ್ಲ, ಅದು ಕಂಪೇರ್ ಮಾಡೋ ಅಂಥದ್ದಲ್ಲ. ಸೊ ನಾನು ಯಾವಾಗಲೂ ಈಕ್ವಲ್ ಸ್ಟ್ರೆಂಗ್ತ್ ಆ್ಯಂಡ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸ್ಪ್ಲಿಟಿಂಗ್ ಆಫ್ ಈಕ್ವಲ್ ಇದು ಅಂತ ಬಿಲೀವ್ ಮಾಡ್ತೀನಿ. ವಿನ ಮಹಿಳೆಯರು ವೀಕು ಅವರು ಇದು ಅನ್ನೋ ಭಾವನೆ ನನಗೆ ಬಂದಿಲ್ಲ. ಅದು ಬರೋ ಅಂಥ ಅವಶ್ಯಕತೆಯೂ ಇಲ್ಲ ಅನಿಸುತ್ತೆ. ಯಾಕೆ ನಮ್ಮ ನಮ್ಮ ಶಕ್ತಿ ನಮಗೆ ಗೊತ್ತಿರುತ್ತೆ, ನಾವೇ ಆ ಥರ ನಾವು ವೀಕ್ ಅಂತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಟ್ ಡೆವಲಪ್ ಮಾಡ್ಕೊಂಬಿಟ್ರೆ ಅದು ಏನು ಮಾಡೋಕ್ಕಾಗಲ್ಲ. ಮೆಂಟಲ್ಲಾಗಿ ನಾವು ಖಂಡಿತ ಸ್ಟ್ರಾಂಗೇನೆ. ಈಗ ಸೈಕಲಾಜಿಕಲಿ ಖಂಡಿತ ಸ್ಟ್ರಾಂಗ್ ಆದರೆ ಹೇಳ್ಕೊಳ್ಳಲ್ಲ ಅಷ್ಟೇ, ಯಾರೂ ಹೇಳಲ್ಲ. ನೀವು ಮಹಿಳೆಯರು ಮಾಡೋ ಕೆಲಸ ಎಷ್ಟು ಮನೇಲಿ ಎಲ್ಲ ಥರ ಮಲ್ಟಿ ಟಾಸ್ಕಿಂಗ್ ಅಂದರೆ ಮಹಿಳೆಯರೇ, ಅದನ್ನೆಲ್ಲ ನೋಡ್ಕೊಂಡು ಹೋದರೆ ನೀವು ಬೇರೆ ಸಬಲೀಕರಣ ಬೇಕೇ ಇಲ್ಲ, ಅದೇ ಎಷ್ಟೋ ಆಗುತ್ತೆ. ಅದು ಸ್ವಲ್ಪ ಆ ಥರ ಭಾವನೆ ಬರ್ಸ್ಕೊಳ್ಳೋದು ಬೇಕಿಲ್ಲ ಅಂತ ನಂದು. ನಿಮಗೆ ಯಾವ್ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಜಾಸ್ತಿ ಇದೆ ಮೇಡಮ್? ಫ್ಯಾಷನ್ ಡಿಸೈನಿಂಗ್ ನಮಗೆಲ್ರಿಗೂ ಗೊತ್ತಿರೋದೆ, ಅದನ್ನು ಹೊರತುಪಡಿಸಿ ಇನ್ಯಾವ್ಯಾವ್ದ್ರಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ, ಜೊತೆಗೆ ತೊಡಗಿಸ್ಕೊಂಡಿದ್ರಿ? ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನೀವು ಒಂದು ಸ್ಟೇಜಲ್ಲಿ ಎಲ್ಲ ಥರ ಎಲ್ಲ ಫೀಲ್ಡಲ್ಲೂ ನೀವು ತೊಡಗಿಸ್ಕೊಂಡೇ ಇರ್ತೀರ. ಅದರಲ್ಲಿ ಏನು ಆಫ್ಟರ್ ಅ ಸರ್ಟನ್ ಒನ್ಸ್ ಯು ರೀಚ್ಡ್ ಪರ್ಟಿಕ್ಯುಲರ್ ಸ್ಟೇಜ್ ಅನ್ನೋ ದೇರ್ ಆರ್ ಅದರ್ ಇಂಟ್ರೆಸ್ಟ್ಸ್. ಸೊ ನನಗೆ ನಾನು ಒಂಟಿ ಇದ್ದ ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಇಂಥದ್ದು ಇಂಟ್ರೆಸ್ಟು ಇಂಥದ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಂಟ್ರೆಸ್ಟ್ ಆಲ್ಸೋ ಕೀಪ್ಸ್ ಚೇಂಜಿಂಗ್. ಏನಾದ್ರು ಒಂದು ಹೊಸದಾಗಿ ನೋಡಿದ್ರೆ ಅದು ಅದ್ರ ಬಗ್ಗೆ ಆಸಕ್ತಿ ಬಂದರೆ ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಎಲ್ಲದರಲ್ಲೂ ಆಸಕ್ತಿ ತಗೋತೀನಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಸುಮಾರು ವಿಷಯದಲ್ಲಿ ಆಸಕ್ತಿ ಇದೆ. ಆಸಕ್ತಿ ಇದೆ. ಸೊ ಬುಕ್ಸ್ ಓದೋದು ಓದೋದು ಸ್ವಲ್ಪ ಕಡಿಮೆ ಓದೋದು ಕಡಿಮೆ. ಯಾರು ಓದ್ಬಿಟ್ಟು ಹೇಳಿದ್ರೆ ಕೇಳೋದಕ್ಕೆ ತುಂಬ, ನಮ್ಮ ಹಸ್ಬೆಂಡ್ ಎಲ್ಲ ಅವ್ರು ಓದ್ಬಿಟ್ಟು ನನಗೆ ಹೇಳೋರು. ಸೊ ಅದರಿಂದ ಮೊದಲಿಂದನೂ ಸ್ವಲ್ಪ ನಾನು ಓದೋದು ಕಡಿಮೆ, ಕೇಳಿ ತಿಳ್ಕೊಳ್ಳೋದು ಜಾಸ್ತಿ. ಅವರೆಲ್ಲ ಓದಿ ಅವರೇ ಹೇಳೋರು. ಅದರಿಂದ ಸರ್ಗೆ ಬಹಳ ಆಸಕ್ತಿ ಇತ್ತು, ಅವ್ರು ತುಂಬ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಇತ್ತು. ಅದರಿಂದ ನನಗೆ ಅಷ್ಟು ಓದೋದು ಕಡಿಮೆ. ಎಲ್ಲ ಅವರೇ ಓದಿ ಹೇಳ್ತಾ ಇದ್ರು. ಏನು ಅಕಸ್ಮಾತ್ ಏನಾದರೂ ಯಾವ್ದಾದ್ರು ಒಂದು ಮೂವಿ ಮಿಸ್ ಮಾಡಿದ್ರು ಅವರು ಪೂರ್ತಿ ಹೇಳೋರು, ಸ್ಟೋರಿ ಹೇಳ್ತಾ ಇದ್ರು. ಎಷ್ಟು ಯಾವ ಥರ ನರೇಷನ್ ಅಂತಂದರೆ ಸೀನ್ ಟು ಸೀನ್ ಹೇಳ್ತಾ ಇದ್ರು, ಸೀನ್ ಟು ಸೀನ್. ಸೊ ಅದರಿಂದ ನಾವು ನೋಡ್ದಿದ್ರು ಮಿಸ್ ಆಗ್ತಾ ಇರಲಿಲ್ಲ. ಆಗಿನ ಮೈಸೂರಿಗೂ ಈಗಿನ ಮೈಸೂರಿಗೂ ತುಂಬ ಬದಲಾವಣೆ ಆಗಿದೆ, ಅದರಲ್ಲಿ ನೀವು ಗಮನಿಸಿದಂಥ ಪ್ರಮುಖ ಬದಲಾವಣೆ ಏನು, ಮತ್ತು ನಿಮ್ಮ ಕನಸಿನ ಮೈಸೂರು ಹೇಗಿರಬೇಕು ಅಥವಾ ಹೇಗಿರುತ್ತೆ? ನಮ್ಮ ಕನಸಿನ ಮೈಸೂರು ಬೆಂಗಳೂರು ಥರ ಆಗದೆ ಇದ್ದರೆ ಸಾಕು ಅನ್ನೋದು. ಯಾಕೆ ಅಂದರೆ ನಾನು ನೋಡಿರೋ ಮೈಸೂರು, ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದೆ ಆವಾಗ. ಆಗಿನ ಮೈಸೂರು ಈಗ ನಾವು ನೆನೆಸ್ಕೊಳೋಕ್ಕಾಗಲ್ಲ. ಆ ಮೈಸೂರು ತುಂಬ ಚಿಕ್ಕದಾಗೂ ಇತ್ತು.
ಆರು ಗಂಟೆ ಆಯಿತು ಅಂದರೆ ಆವಾಗ ಮುನ್ಸಿಪಾಲಿಟಿನವರು ಬಂದು ಎಲ್ಲ ಏರಿಯಾನಲ್ಲಿ ದೇವ್ ಸ್ಪ್ರೇಯಿಂಗ್ ಮಸ್ಕಿಟೋ ಇದಕ್ಕೋಸ್ಕರ ಸ್ಪ್ರೇ ಮಾಡ್ತಿದ್ರು. ಈಗ ಅದೆಲ್ಲ ಇಲ್ಲ. ನಾವೆಲ್ಲ ಬೆಳಿಬೇಕಾದ್ರೆ ಒಂದಿನಾನು ಎಲ್ಲೂ ಕಸದ ಗಾರ್ಬೇಜ್ ನೋಡಿರಲಿಲ್ಲ. ಯಾಕೆ ಅಂದರೆ ಅವಾಗೆಲ್ಲ ಬಯೋಡಿಗ್ರೇಡಬಲ್ ಯೂಸ್ ಮಾಡ್ತಾ ಇದ್ದಿದ್ದು, ಪ್ಲಾಸ್ಟಿಕ್ ಇರಲಿಲ್ಲ. ಆಮೇಲೆ ಸಾಯಂಕಾಲ ಆಯಿತು ಅಂತಂದರೆ ಈವ್ನಿಂಗ್ ಡಸ್ಕ್ ಸೂರ್ಯ ಮುಳುಗೋ ಟೈಮಲ್ಲಿ ವಾಟರ್ ವರ್ಕ್ಸಿಂದ ನೀರಿನ ಟ್ಯಾಂಕರ್ ಬಂದು ಈ ರಸ್ತೆಗೆ ನೀರು ಹಾಕ್ತಾ, ಯಾಕೆಂದರೆ ಧೂಳು ಹೇಳುತ್ತೆ ಅಂತ. ಅದೆಲ್ಲ ಈಗ ಅದೆಲ್ಲ ಆಗಲ್ಲ, ಈಗ ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ. ಈಗ ಇರೋ ಟ್ರಾಫಿಕ್, ಆವಾಗೆಲ್ಲ ಟ್ರಾಫಿಕ್ಕೇ ಇರ್ತಾ ಇರಲಿಲ್ಲ. ನಾವು ನೋಡಿರೋ ಬೆಳೀತಾ ಇರೋ ಚಿಕ್ಕ ವಯಸ್ಸಿಂದ ನೋಡಿರೋ ಮೈಸೂರು ಅದು. ಈಗ ಮೈಸೂರು ಸ್ವಲ್ಪ ಇಲ್ಲಿ ನಾನು ಯಾವತ್ತೂ ಮಳೆ ಬಂದಾಗ ಮೈಸೂರಲ್ಲಿ ನೀರು ನಿಂತ್ಕೋತಿರೋದು ನೋಡಿರಲಿಲ್ಲ. ಈಗ ಒಂದು ವರ್ಷದ ಹಿಂದೆ ಎಲ್ಲೋ ಆಚೆ ಹೋದಾಗ ಮಳೆ ಬರ್ತಾ ಇತ್ತು ನಾನು ಹೋಗಬೇಕಾದ್ರೆ, ಅವಾಗೇನು ಅಷ್ಟು ನೀರಿರಲಿಲ್ಲ. ಆಮೇಲೆ ಯಾರೋ ಹೇಳಿದ್ರು ನಾನು ಬರೋಷ್ಟೊತ್ತಿಗೆ ವಾಪಸ್ ಬಂದಾಗ ಇಲ್ಲೆಲ್ಲ ಪೂರ್ತಿ ಫ್ಲಡ್ ಆಗಿಬಿಟ್ಟಿತ್ತು ಅಂತ ರೋಡ್ ಮೇಲೆ. ಆ ಥರದ್ದೆಲ್ಲ ಯಾವತ್ತೂ ಇರಲಿಲ್ಲ. ಅದರಿಂದ ಇಲ್ಲೇ ಈ ಮಧ್ಯಭಾಗದಲ್ಲೇ ಈ ಥರ ಆದರೆ ಇನ್ನು ಹೊಸದಾಗಿ ಡೆವಲಪ್ ಮಾಡಿರೋ ಏರಿಯಲ್ಲೆಲ್ಲ ಹೇಗಿರುತ್ತೆ ಅದನ್ನೆಲ್ಲ ಸ್ವಲ್ಪ ಅಂಥದ್ದು ವಿಚಾರಗಳೆಲ್ಲ ಸ್ವಲ್ಪ ಗಮನ ಇಟ್ಟರೆ ಒಳ್ಳೆಯದು. ಯಾಕೆ ನಮ್ಮ ಮೈಸೂರು ಕ್ಲೀನೆಸ್ಟ್ ಸಿಟಿ ಅಂತ ಬಂದಿತ್ತು ಒಂದ್ಸತಿ, ಈಗ ಅದು ತಿರ್ಗಾ ಬರ್ತಾ ಇಲ್ಲ. ಇದೆಲ್ಲ ಅದಕ್ಕೆ ಸೇರಿಕೊಳ್ಳುತ್ತೆ ಅನಿಸುತ್ತೆ. ತಿರ್ಗಾ ಅದಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟರೆ ಕ್ಲೀನಿಕ್ ಮೈಸೂರು ತಿರ್ಗಾ ಕ್ಲೀನೆಸ್ಟ್ ಸಿಟಿ ಆಗೋ ಚಾನ್ಸಸ್ ತುಂಬ ಇದೆ. ಆದರೆ ಅದಕ್ಕೆ ನಮ್ಮ ಜನರು ಕೂಡ ಸ್ಪಂದಿಸ್ಬೇಕು. ಅವರು ಬರೀ ಒಬ್ಬರದೇ ಜವಾಬ್ದಾರಿ ಅಂತ ಬಿಡೋಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಕೈಲಿ ಏನಾಗುತ್ತೆ ಅದು ಅವರವ್ರ ಸ್ವಂತದಿಂದ ಏನು ಮಾಡ್ಬೋದು ಅದು ಮಾಡಬೇಕು. ಆವಾಗ ಅದು ಕನಸಿನ ಮೈಸೂರು ಆಗುತ್ತೆ. ಎಲ್ರಿಗೂ ಕನಸು, ನಮ್ಮೊಬ್ಬರಿಗೆ ಅಂತಲ್ಲ, ಯಾರಿಗೇ ಆದರೂ ಅವ್ರ ನೇಬರ್ಹುಡ್ ಚೆನ್ನಾಗಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ದಸರಾ ಅಂತ ಬಂದ ತಕ್ಷಣ ಎಷ್ಟೋ ಮನೇಲಿ ಈಗಲೂ ಕೂಡ ಬೊಂಬೆ ಕೂರಿಸುವಂಥ ಆಚರಣೆ ಇದೆ. ಸೊ ಆ ಬೊಂಬೆ ಕೂರಿಸೋದ್ರ ಬಗ್ಗೆ ಮತ್ತು ಅದರ ವಿಶೇಷತೆ ಬಗ್ಗೆ ಹೇಳೋದಾದರೆ ಅರಮನೆಯಲ್ಲಿ ಯಾವ ರೀತಿ ಆಚರಿಸ್ತೀರಿ? ನಮ್ಮಲ್ಲೂ ಇದೆ ಬೊಂಬೆ ಕೂರಿಸೋದು ಅಂತ. ಆದರೆ ನಾವು ಎರಡೇ ಬೊಂಬೆ ಇಡೋದಲ್ಲಿ, ಅದನ್ನು ಬೊಂಬೆ ಮಾತ್ರ, ಅದಕ್ಕೆ ನಾವು ಪೂಜೆ ಮಾಡಲ್ಲ. ನಮ್ಮಲ್ಲಿ ಪುರೋಹಿತರು ಮನೆಯವರು ಪೂಜೆ ಮಾಡ್ತಾರೆ. ನಾವು ಬರೀ ದೇವ ಪೂಜೆ ಕೂತ್ಕೋತೀವಿ ಅಷ್ಟೇ. ಅದು ಗೊಂಬೆ ಪೂಜೆ ಅವರೇ ಮಾಡ್ತಾರೆ. ಅದಕ್ಕೆ ದಿನ ಪೂಜೆ ಇರುತ್ತೆ. ಆಮೇಲೆ ನಾವು ಪಾಡ್ಯದ ದಿನ ಸಿಂಹಾಸನವರ ಪೂಜೆ ಆದಮೇಲೆ ನಾವು ಗೊಂಬೆ ಮಲಗಿಸ್ಬಿಟ್ಟಿರ್ತೀವಿ ಅವತ್ತೊಂದು ದಿನ. ಆಮೇಲೆ ತಿರ್ಗಾ ಆಯುಧ ಪೂಜೆ ಆಗಿ ವಿಜಯದಶಮಿ ಆದಮೇಲೆ ತಿರ್ಗಾ ವಾಪಸ್ ಅದನ್ನು ವಿಸರ್ಜನೆ ಮಾಡಿಬಿಡ್ತೀವಿ. ಅದು ಇಲ್ಲಿ ಗೊಂಬೆ ಅಂತ. ಬಟ್ ನಾವು ಮಾತ್ರ ದೇವರ ಪೂಜೆ ಕೂತ್ಕೋತೀವಿ. ಗೊಂಬೆ ಪೂಜೆ ಪುರೋಹಿತರ ಮನೆಯವ್ರು ಮಾಡ್ತಾರೆ. ಚಾಮುಂಡೇಶ್ವರಿ ಪೂಜೆ, ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಅದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮೈಸೂರು ಅಂತಂದರೆ ಟೂರಿಸ್ಟ್ಗಳ ಸಂಖ್ಯೆ ಜಾಸ್ತಿನೇ ಇರುತ್ತೆ. ಇನ್ನೂ ಕೂಡ ಇಂಥದ್ದು ಸರಿ ಆಗಬೇಕು ಅಥವಾ ಏನಾದರೂ ಡ್ರೆಸ್ ಕೋಡನ್ನು ಜಾರಿ ಮಾಡಬೇಕು ಅಥವಾ ಇನ್ನೂ ಒಂದಷ್ಟು ಡೆವಲಪ್ಮೆಂಟ್ ಆಗಬೇಕು ಮೈಸೂರಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ವಿಷನ್, ನಿಮ್ಮ ಥಾಟ್ಸ್ ಏನು ಬರುತ್ತೆ? ಇಲ್ಲ, ಮೈಸೂರು ಅಂತ ಹೇಳಿದ ತಕ್ಷಣ ನಮ್ಮ ಬರೀ ಮೈಸೂರು ಅಂತ ಸೀಮಿತ ಮಾಡ್ಕೊಳ್ಳೋದು ಬೇಕಿಲ್ಲ ಅನ್ಸುತ್ತೆ. ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲ ಸ್ಟೇಟ್ಗೆ ಹೋಲಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ಟೇಟ್ಗಿಂತ, ನಾನು ಐ ಮೇ ಬಿ ಬಯಸ್ಡ್ ಇನ್ ಫೇವರ್ ಆಫ್ ಕರ್ನಾಟಕ ಅಂತ ಅನ್ಕೋಬೋದು, ಆದರೆ ನಮ್ಮ ರಾಜ್ಯದಲ್ಲಿರೋಷ್ಟು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ನಮ್ಮಲ್ಲಿ ನೀವು ಆರ್ಕಿಟೆಕ್ಚರ್ ನೋಡಬೇಕು ಅಂದರೆ ಇದೆ, ವೈಲ್ಡ್ ಲೈಫ್ ನೋಡಬೇಕು ಅಂದರೆ ಆಗತ್ತೆ, ರಿವರ್ ರಾಫ್ಟಿಂಗ್ ಅದು ಬೇಕು ಅಂದರೆ ಆಗುತ್ತೆ, ವಾಟರ್ ಸ್ಪೋರ್ಟ್ಸ್ ಬೇಕು ಅಂದರೆ ಇದೆ, ರಿಲಿಜಿಯಸ್ ಪಿಲಿಗ್ರಿಮೇಜ್ ಇದು ಬೇಕು ಅಂದರೆ ಇದೆ, ಎಲ್ಲ ಥರ ಇದೆ ನಮ್ಮ ಸ್ಟೇಟಲ್ಲಿ. ಅಂದರೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಟೂರಿಸಮ್ ಇದರೊಳಗಡೆ ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಮೋಷನ್ ಜಾಸ್ತಿ ಬೇಕಾಗತ್ತೆ ಅಂತ ಅನಿಸುತ್ತೆ. ಯಾಕೆ ಬೇರೆ ಈಗ ಕೇರಳ ನೋಡಿದ್ರೆ, ರಾಜಸ್ಥಾನ ನೋಡಿದ್ರೆ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಎಷ್ಟು ಜನ ಟೂರಿಸ್ಟ್ ಹೋಗ್ತಾರೆ. ನಮ್ಮ ಕರ್ನಾಟಕಕ್ಕೆ ದಸರಾ ಅಂತ ಮಾಡಿದಾಗ ಬರ್ತಾರೆ ವಿನ, ನಮ್ಮಲ್ಲಿ ವರ್ಷ ಪೂರ್ತಿ ಏನಾದರೂ ಒಂದು ಇದ್ದೇ ಇರುತ್ತೆ, ಎಲ್ಲ ಸೀಸನಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಅದು ಅಷ್ಟಾಗಿ ಏನು ಡೆವಲಪ್ಮೆಂಟ್ ಸಾಲದು ಅಂತ, ಟೂರಿಸಮ್ ಡೆವಲಪ್ಮೆಂಟ್ಗೆ ತುಂಬ ಸ್ಕೋಪ್ ಇದೆ.
ಸಾಕಷ್ಟು ವಿಚಾರದಲ್ಲಿ ನಿಮಗೆ ಆಸಕ್ತಿ ತೋರಿಸ್ತಾ ಇದ್ದೀರಿ ರಾಜೇಂದ್ರ ವಿಲಾಸದ. ನಾನು ಆಗಲೇ ಮಾತನಾಡ್ದಂಗೆ ಅದನ್ನು ಹೋಟೆಲ್ ಉದ್ಯೋಗ ಶುರು ಮಾಡಬೇಕು ಅನ್ನುವಂಥ ವಿಚಾರ ಅಲ್ಲ. ಸಾರ್ವಜನಿಕರಿಗೆ ಯಾವತ್ತು ಮುಕ್ತವಾಗಿ ಸಿಗಬಹುದು, ಯಾಕಂದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಓ ರಾಜಮನೆತನದವರಿಂದ ನಡೆಸ್ತಾ ಇದ್ದಂತಂದ್ರೆ ನಾವೊಂದ್ಸಲಿ ವಿಸಿಟ್ ಮಾಡಬೇಕಪ್ಪ ಅನ್ನುವಂಥ ಕ್ಯೂರಿಯಾಸಿಟಿ ಇರುತ್ತೆ. ಹಿಂದೇನು ಇತ್ತು, ಹಿಂದೆನೇ ನಡೆಸ್ತಾ ಇದ್ವಿ. ಆಮೇಲೆ ಸ್ವಲ್ಪ ನಿಲ್ಲಿಸ್ಬೇಕಾದಂಥ ಬಿಲ್ಡಿಂಗ್ ಸ್ವಲ್ಪ ನಿಲ್ಲಿಸ್ಬೇಕಾಯ್ತು. ಈಗಲೂ ಇಂಥ ದಿನ ಅಂತ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ. ಕೆಲಸ ತುಂಬ ಇರೋದ್ರಿಂದ ನಮಗೆ ಅದೊಂದು ಸ್ವಲ್ಪ ಸ್ಕಿಲ್ ಲೇಬರ್ ಬೇಕಾಗುತ್ತೆ ಅದಕ್ಕೆ. ಅದು ನಾನೊಂದು ಸ್ವಲ್ಪ ಹೇಗೆ ಬೇಕೋ ಆ ಥರ ಬರತ್ತಂಕ ಸ್ವಲ್ಪ ಮುಂದಕ್ಕೆ ಸ್ವಲ್ಪ ನಿಧಾನ ಅಂದೆ. ನಮ್ದು ಊಟಿನಲ್ಲಿ ಒಂದು ಕೆಲಸ ಹಚ್ಕೊಂಡಿದ್ದೆ, ಅದು ನಮ್ಮ ಹಸ್ಬೆಂಡ್ ನಡೆಸ್ಬೇಕು ಅಂತ ಇಟ್ ವಾಸ್ ಇಸ್ ಡ್ರೀಮ್ ಆಲ್ಸೋ. ಸೊ ಅದು ಅದು ಸ್ವಲ್ಪ ಶುರು ಮಾಡಿಬಿಟ್ಟಿದ್ರಿಂದ ಅದು ಮುಗಿಸ್ಬೇಕಾಗಿತ್ತು. ಅಲ್ಲಿ ತುಂಬ ಸ್ವಲ್ಪ ತೊಂದರೆನೂ ಆಗ್ತಿತ್ತು ವೆದರಿಂದ. ಓಕೆ. ಸೊ ಅದು ಮುಗಿಸಿ ಆಮೇಲೆ ಇಲ್ಲಿ ಶುರುವಾಗಿದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನಗೂ ಮುಗಿಸ್ಬೇಕು ಅನ್ನೋ ಇಷ್ಟ ಇದೆ. ಅಂದರೆ ಸ್ಪೆಸಿಫಿಕ್ ಆಗಿ ಇಂಥದ್ದಿಂದೊಳಗಡೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಈಗ. ಯಾವತ್ತಾದರೂ ತುಂಬ ಅಂದರೆ ಮೆಂಟಲಿ ಆಗಿರಬಹುದು, ಬೇರೆ ರೀತಿ ಆಗಿರ್ಬೋದು, ತುಂಬ ಕಷ್ಟ ಆಗ್ತಾ ಇದೆ ಒಂಟಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಅಂತ ಅನಿಸಿದ ದಿನಗಳಿದೆಯಾ? ಇಲ್ಲ, ನನಗೆ ಆ ಥರ ಅನಿಸಿದ್ದಿಲ್ಲ. ಐ ಮೇ ಬಿ ಅ ಲೋನ್ ಬಟ್ ಐ ಆಮ್ ನಾಟ್ ಲೋನ್ಲಿ. ನಾನು ಕ್ರೌಡಲ್ಲಿ ಇದ್ದರೂ ಒಂಟಿ ಇರ್ತೀನಿ, ಒಂಟಿ ಇದ್ದರೂ ಕ್ರೌಡಲ್ಲಿ ಇರ್ತೀನಿ. ಅದು ನಿಮ್ಗೆ ಅದು ಇಟ್ಸ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್, ಬಟ್ ನಂದು ನೇಚರ್ ಹಂಗೆ. ಎಸ್ ಮೇಡಮ್, ಸಹಜವಾಗಿ ಒಡಿಯರವರನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾರೆ? ಇಲ್ಲ, ತುಂಬ ಮಿಸ್ ಮಾಡ್ಕೋತೀವಿ. ಅದು ಅದೇನೋ ಅದು ಹೇಳೋಕ್ಕೆ ಕಷ್ಟ, ಯಾಕೆಂದ್ರೆ ಅದು ನಾನು ಎಲ್ಲದರಲ್ಲೂ ಅಷ್ಟೇ, ಒಂದು ಕಾಫಿ ಕುಡಿಯೋದಾಗಲಿ, ಇಲ್ಲ ಒಂದು ತಿಂಡಿ ತಿನ್ನೋದೇ ಆಗಲಿ, ಎಲ್ಲದರಲ್ಲೂ ಅದು ಅವರಿದ್ದಾಗ ಯೂಸ್ ಟು ಟ್ರಾವೆಲ್ ಅಲಾಟ್. ತುಂಬ ಯಾವಾಗಲೂ ಕೂಡ ಅವ್ರ ಜೊತೆನೇ ಇರ್ತಾರೆ ನೀವು? ಆಮೇಲೆ ಅವ್ರು ತುಂಬ ಹೊರಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಈಗ ಅವ್ರು ಹೋದ್ಮೇಲೆ ನಾನು ಟ್ರಾವೆಲೇ ತುಂಬ ಕಡಿಮೆ, ಎಲ್ಲೋ ಟ್ರಾವೆಲೇ ಮಾಡಿಲ್ಲ ಅಂತ ಹೇಳ್ಬೋದು. ಆಮೇಲೆ ಒಂದೇ ಒಂದು 7 ವರ್ಷದಲ್ಲಿ ಒಂದು ಸತಿ ಹೋಗಿದ್ದೀನಿ ಅಷ್ಟೇ ಬಿಟ್ಟರೆ. ಸೊ ಡೆಫಿನೆಟ್ಟಾಗಿ ಮಿಸ್ ಮಾಡ್ತೀವಿ, ಅದು ಹೇಳೋಕ್ಕೆ ಸ್ವಲ್ಪ ಕಷ್ಟ. ಒಡಿಯರವರ ಕನಸುಗಳು ತುಂಬ ಇತ್ತು, ಅವರಿಗೆ ಇನ್ನೂ ಏನೇನೋ ಸಾಧಿಸಬೇಕು ಅನ್ನುವಂಥದ್ದೆಲ್ಲ ಇತ್ತು, ಜೊತೆಗೆ ಕೊಡುಗೆ ಕೊಡಬೇಕು ಅನ್ನುವಂಥದ್ದು ಬಹಳ ಇತ್ತು. ಆ ಕನಸುಗಳಿಗೆ ಈಗ ಮತ್ತೆ ನೀವು ನೀರೆರೆದು ಅದನ್ನು ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಏನೇನು ಕನಸುಗಳು ಇಟ್ಕೊಂಡಿದ್ರು ಅವರು? ಇಲ್ಲ, ಅವ್ರಿಗೆ ತುಂಬ ಇತ್ತು. ಅವ್ರಿಗೆ ಮೈಸೂರು ಬಗ್ಗೆ ತುಂಬ, ಮೈಸೂರು ಬೆಂಗಳೂರು ಎರಡರ ಬಗ್ಗೆನೂ ತುಂಬ. ಅವ್ರದ್ದು ಮೈಸೂರು ಅಂದರೆ ಅವರು ಹಿಂದೆ ಯಾವ ರೀತಿ ಮೈಸೂರು ಇತ್ತು ಅದೇ ಥರ ಅಂದರೆ ಅದಾಗಲ್ಲ, ಆದರೂ ಇತ್ತು, ತುಂಬ ಇತ್ತು. ಮೈಸೂರು ಅಂದರೆ ಎಲ್ಲ ಥರಲ್ಲೂ ಮುಂದೆ ಇರಬೇಕು. ನಾವು ಹಿಂದೆ ತುಂಬ ಹಿಂದೆ ಇಂಡಿಪೆಂಡೆನ್ಸ್ ಬಂದಂಥ ಟೈಮಲ್ಲಿ ಆವಾಗ ಮೈಸೂರು ಸ್ಟೇಟು ಎಲ್ಲ ಥರಲ್ಲೂ ಮುಂದೆ ಇತ್ತು. ಈಗ ಅದು ನಮ್ಮ ಅದು ಕರ್ನಾಟಕ ಆಗಿ ಈಗ ತುಂಬ ಕೆಳಗಡೆ ಬಿದ್ದೋಗಿದೆ, ಇದರೊಳಗಡೆ ಎಷ್ಟನೇ ಇದಕ್ಕೆ ತುಂಬ ಕೆಳಗಡೆ ಬಂದು ಹೋಗಿದೆ. ಅದು ತಿರ್ಗಾ ಯಾವ ರೀತಿ ಆದರೂ ವಾಪಸ್ ಯಾವ ಸ್ಟೇಜಲ್ಲಿತ್ತು ಅಲ್ಲಿಗೆ ತೊಗೊಂಬರ್ಬೇಕು ಅನ್ನೋ ಆಸಕ್ತಿ ತುಂಬ ಇತ್ತು. ಬಹಳ ಪ್ರಮುಖವಾಗಿ ಇನ್ನೊಂದು ವಿಚಾರ ಕೇಳಬೇಕು ಅಂತಂದರೆ, ಬಹಳಷ್ಟು ಸಲ ಏನಾದರೂ ವಿಚಾರಗಳು ಬಂದಾಗ ಯಾರಾದರೂ ರಾಜಕೀಯಕ್ಕೆ ಬರ್ತಾರಾ ಅಂತ ಹೇಳ್ತಾರೆ. ಮೊನ್ನೆ ಕೂಡ ಮೋದಿಯವರು ಭೇಟಿಯನ್ನು ಕೊಟ್ಟಿದ್ರು. ಆಮೇಲೆ ವಿಶೇಷವಾಗಿ ನೀವು ಹೇಳಿದ್ರಿ ಪತ್ರವನ್ನು ಬರೆದಿದ್ವಿ ಮೈಸೂರಿಗೆ ಬಂದಾಗ ಒಂದು ಸಲ ಬ್ರೇಕ್ಫಾಸ್ಟಿಗೆ ಬನ್ನಿ ಅಂತ ಹೇಳಿ. ಸೊ ಬಂದಿದ್ರು ಆ್ಯಂಡ್ ಮೈಸೂರು ಪಾಕ್ ಇಲ್ಲದೆ ಅವರನ್ನ ಕಳ್ಸೋಕ್ಕಾಗತ್ತಾ ಮೈಸೂರಿಗೆ ಬಂದಾಗ ಅಂತ ಕೂಡ ಹೇಳಿದ್ರಿ. ಸೊ ಆವಾಗಿನ ಮಾತುಕತೆ ಒಂದಷ್ಟು ಈ ವಿಚಾರಗಳನ್ನ ಹಂಚ್ಕೊಳ್ಳೋದಾದ್ರೆ ಏನಿಲ್ಲ, ಸಹಜ ಮಾತುಕತೆ, ಸಿಂಪಲ್, ಏನು ಯಾವ ರೀತಿ ಇದು ಇಲ್ಲ. ಅವರು ಮೈಸೂರಿಗೆ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗ ಸಮಯ ಇರಲ್ಲ, ಅಂದರೆ ಬೇರೆ ಬ್ಯುಸಿ ಆಗಿರೋ ಟೈಮಲ್ಲಿ ನಾವು ಕರೆಯೋದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನೇ ಹಿಂದೇಟ್ ಹಾಕ್ಕೊಂಡು ಯಾತಕ್ಕೂ ಹೇಳ್ತೇನೆ. ಈಗ ಯೋಗ ಅಂದರೆ ಇಲ್ಲೇ ಆಗಿ ಇಲ್ಲೇ ನಮ್ಮ ಮನೆಯಲ್ಲಿಗೆ ಬಂದಾಗ ಕರಿಬೇಕು ಮನೆಗೆ ಬಂದಾಗ ಅಂತ ಅನ್ನಿಸ್ತು, ಒಂದು ಪತ್ರ ಬರ್ತಿದ್ದೆ ಅಷ್ಟೇ. ಅದು ಅವ್ರು ನಂಗೆ ತುಂಬ ಸಂತೋಷ ಆಯಿತು ಅವ್ರು ಒಪ್ಕೊಂಡು ಬಂದದ್ದು. ಬೇರೆ ವಿಚಾರ ಏನಿಲ್ಲ, ಯಾವ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಯಾರಾದರೂ ರಾಜಮನೆತನದಿಂದ ಅಂತ ಕುತೂಹಲ ಸಹಜವಾಗಿದೆ. ಕುತೂಹಲ ಇರುತ್ತೆ, ಸ್ಪೆಕ್ಯುಲೇಷನ್ ಏನು ಬೇಡ. ನಮ್ಮ ಕಡೆ ನನ್ನ ಕಡೆಯಿಂದ ಅಂತೂ ಖಂಡಿತ ಆ ಥರ ಏನೂ ಆ ಥರ ಮಾತುಕತೆ ಕೂಡ ಏನೂ ಆಗಿಲ್ಲ. ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಜನರಲ್ ಮಾತಾಡಿದ್ದೇವೆ ನಾ ಮೈಸೂರು ಬಗ್ಗೆ. ಆ ಥರ
ಜನರಲ್ಲಾಗಿ ಮಾತಾಡಿದ್ದೆ ವಿನ ನೀನು ಅದರಲ್ಲೇನು ಇದಿಲ್ಲ. ಮುಂದಿನ ಯೋಜನೆಗಳು ಏನು ಇಟ್ಕೊಂಡಿದ್ದೀರಿ, ಏನು ಕನ್ ಅಂದರೆ ಏನೇನು ಪ್ಲಾನ್ಸ್ ಇಟ್ಕೊಂಡಿದ್ದೀರಿ? ಅಲ್ಲ, ಮುಂದಿನ ಯೋಜನೆಗಳು ಇದೆ ತುಂಬ, ಆದರೆ ಅದರಲ್ಲಿ ಯಾವ್ಯಾವ್ದಾಗುತ್ತೆ ಯಾವ್ಯಾವ್ದಾಗಲ್ಲ ಅಂತ ಗೊತ್ತಿಲ್ಲ ನನಗೆ. ಅದರಿಂದ ಒಂದೊಂದಾಗ ಆಗುವಾಗ ಹೇಳೋದು ಉತ್ತಮ ಅನಿಸುತ್ತೆ. ನಾನು ಐ ಬಿಲೀವ್ ಇನ್ ಟೀಮ್ ವರ್ಕ್, ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತೀನಿ ಅಂತ ಯಾವತ್ತಿಗೂ ಅದಾಗಲ್ಲ. ನೀವು ಹ್ಯಾವ್ ಟು ಹ್ಯಾವ್ ಅ ಟೀಮ್ ಇನ್ ಪ್ಲೇಸ್ ಟು ಡೂ. ಏನು ಕೆಲಸ ಮಾಡಬೇಕಾದ್ರೂ ಒಂದು ಟೀಮ್ ಇರಬೇಕು. ಆದರೆ ಟೀಮ್ನ ನೀವು ಯಾವ ಥರ ತಯಾರು ಮಾಡಿ ಹೇಗೆ ಇದು ಮಾಡ್ಕೋಬೋದು ಮಾಡಬೇಕೇ ವಿನ ಎಲ್ಲ ನಾನು ನಂದೇ ಎಲ್ಲ ಅನ್ನೋ ಆ ಭಾವನೆ ಇಟ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನಮ್ಮಲ್ಲೂ ಇಲ್ಲೂ ನಾವು ಏನು ಕೆಲಸ ಮಾಡಬೇಕಾದ್ರೂ ಇಟ್ಸ್ ಎ ಟೀಮ್ ವರ್ಕ್. ಯಾಕಂದರೆ ಇಷ್ಟು ವಸ್ತುಗಳು ಎಲ್ಲವನ್ನ ಮೇಂಟೈನ್ ಮಾಡಬೇಕು, ಮತ್ತು ಇಷ್ಟು ದೊಡ್ಡ ಅರಮನೆ ಇದೆಲ್ಲವನ್ನ ನಿಭಾಯಿಸ್ಕೊಂಡು ಹೋಗಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ನೀವು ಹೇಳಿದಾಗ ಟೀಮ್ ವರ್ಕ್ ಇಲ್ಲ ಅಂತಂದರೆ ಬಹಳ ಕಷ್ಟ ಅಂತ ಅನಿಸುತ್ತೆ. ಇದೆಲ್ಲವೂ ಕೂಡ ಎಲ್ಲದರಲ್ಲೂ ಎಲ್ಲ ಕಡೆಯೂ ಟೀಮ್ ವರ್ಕ್. ನೀವು ಈಗ ಒಂದು ಕಾರ್ಪೊರೇಟ್ ಸೆಟಪ್ ತಗೊಂಡ್ರು ಅಲ್ಲಿ ಹೈರಾರ್ಕಿ ಇದ್ದೇ ಇರುತ್ತೆ, ಅವ್ರವ್ರದ್ದು ಜವಾಬ್ದಾರಿ ಅವ್ರವ್ರು ನಿಭಾಯಿಸೋದ್ರಿಂದ ಒಂದು ಹಂತದಲ್ಲಿ ಕೆಲಸ ಆಗುತ್ತೆ. ಆ ಇದು ನೀವೊಬ್ಬರೇ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಐ ಆಮ್ ಎ ಟೀಮ್ ಪರ್ಸನ್. ಇವಾಗಲೇ ಹೇಳ್ತಾ ಇದ್ರಿ ಮಳೆಯಲ್ಲಿ ನೀರು ನಿಂತ್ಕೊಂಡಿತ್ತು ಅಂತ ಹೇಳಿ. ಹಿಂದಿನ ದಿನದಿಂದನೂ ಕೂಡ ಮೈಸೂರು ಅಂತ ಅಂದರೆ ವೆಲ್ ಪ್ಲಾನ್ಡ್ ಸಿಟಿ ಅನ್ನುವಂಥದ್ದು ಒಂದು ಹೆಸರಿದೆ. ಜೊತೆಗೆ ರಾಜಕಾಲುವೆಯಿಂದ ಹಿಡಿದು ಪ್ರತಿಯೊಂದು ರಸ್ತೆಗಳಿಂದ ಹಿಡಿದು ತುಂಬ ಅಂದರೆ ಬ್ರಾಡ್ ರೋಡ್ಸ್ ಇದೆ, ತುಂಬ ಚೆನ್ನಾಗಿ ಸಿಟಿನ ಪ್ಲಾನ್ ಮಾಡಿದ್ದಾರೆ. ಎಷ್ಟೋ ವರ್ಷಗಳಾದರೂ ಇಲ್ಲಿನ ಜನರಿಗೆ ಏನು ಸಮಸ್ಯೆನೇ ಬಂದಿರಲಿಲ್ಲ ಆ ಥರ ಅಂತೇಳಿ. ಈಗ ನೀವು ಹೇಳ್ದಂಗೆ ಹೊಸ ಹೊಸ ಡೆವಲಪ್ ಆಗ್ತಾ ಇರುವಂಥ ಲೇಔಟ್ಸು ಅಷ್ಟು ಪ್ಲಾನ್ಡ್ ಲೇಔಟ್ಸ್ ಆಗಿಲ್ಲ. ಸೊ ಎಲ್ಲೋ ಒಂದು ಕಡೆ ಅದು ಮೈಸೂರಿಗೆ ಮಾರಕ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಮಾರಕ ಆಗುವಂಥದ್ದು ಮಾಡೋ ಪರಿಸ್ಥಿತಿ ಇಲ್ಲ. ಯಾಕೆ ಆವಾಗ ಹಿಂದೆ ಈಗಿರೋ ಟೆಕ್ನಾಲಜಿ ಬಳಸ್ಕೊಂಡ್ರೆ ಯಾವುದೂ ಕಷ್ಟ ಇಲ್ಲ. ಎಲ್ಲರೂ ಈಗಿನ ಜನ್ರೇಷನ್ನು ಈಗಿರೋ ಒಫಿಷಿಯಲ್ಸ್ ಎಲ್ಲರೂ ಟೆಕ್ನಾಲಜಿ ಬಳಸ್ಕೊಂಡು ಅವರು ಓದೋ ಟೈಮಲ್ಲಿ ಅವ್ರಿಗೆಲ್ಲ ಟೆಕ್ನಾಲಜಿ ಬಳಕೆ ಗೊತ್ತಿರುತ್ತೆ. ನಮ್ಮ ಜನ್ರೇಷನಲ್ಲಿ ಅದೆಲ್ಲ ಇರಲಿಲ್ಲ. ಸೊ ಈಗಿನ ಜನ್ರೇಷನಲ್ಲಿ ಅದೆಲ್ಲ ಇರೋದ್ರಿಂದ ಟೆಕ್ನಾಲಜಿ ಬಳಸ್ಕೊಂಡು ಸಿಟಿ ಡೆವಲಪ್ ಮಾಡೋದು ಖಂಡಿತ ಕಷ್ಟ ಇಲ್ಲ. ಅವ್ರಿಗೆ ಆಸಕ್ತಿ ಬೇಕು, ಸ್ವಲ್ಪ ಜನನೂ ಕೋಆಪ್ರೇಟ್ ಮಾಡಬೇಕು. ಎಷ್ಟೋ ಜನ ನಾನು ಕೇಳಿರೋ ಪ್ರಕಾರ ಎಷ್ಟೇ ಮಾಡಿದ್ರೂ ಜನನು ಸ್ವಲ್ಪ ಈಕ್ವಲ್ ಕೋಆಪ್ರೇಷನ್ ಬೇಕು. ಕೆಲವರು ಅವೇರ್ನೆಸ್ ಬೇಕು, ಸ್ವಲ್ಪ ಎಲ್ಲದಕ್ಕೂ ಮುಖ್ಯವಾಗಿ ಎಜುಕೇಷನ್ ಬೇಕು. ಎಜುಕೇಷನ್ನು ಲಿಟ್ರಸಿ ಎರಡೂ ಬೇರೆ ಬೇರೆ. ಲಿಟ್ರಸಿ ಜೊತೆಗೆ ಎಜುಕೇಷನ್ನು ಬೇಕಾಗತ್ತೆ, ಇದ್ರ ಜೊತೆಗೆ ಲಿಟ್ರಸಿನೂ ಬೇಕಾಗತ್ತೆ. ಅದೆರಡೂ ಅರ್ಥ ಮಾಡಿಕೊಂಡವರು ನಮ್ಮ ಪ್ರಜೆಗಳು ಕೂಡ ನಮ್ಮ ಸಬ್ಜೆಕ್ಟ್ಸು ಮುಂದೆ ಬಂದರೆ ಸರ್ಕಾರ ಜೊತೆ ಅವರು ನಾವು ನಿಂತ್ಕೋತೀವಿ ಅಂದರೆ ಸರ್ಕಾರನೂ ಜನತೆ ಜೊತೆ ನಿಂತ್ಕೊಂಡ್ರೆ ಖಂಡಿತ ನಮ್ಮ ಯಾವ ಇದ್ರೊಳಗೂ ನಮ್ಮ ಸ್ಟೇಟ್ ಹಿಂದೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಎಜುಕೇಷನ್ ಅಂದಾಗ ಒಂದು ವಿಚಾರ ಅಂತಂದರೆ ಸಾಕಷ್ಟು ಕೊಡುಗೆ ಇದೆ ವಿದ್ಯಾಭ್ಯಾಸದ ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ. ಯದುವೀರರಾಜರಿರಬಹುದು ಅಥವಾ ಮಹಾರಾಣಿಯವರಿರಬಹುದು, ಸಾಕಷ್ಟು ಎಜುಕೇಷನ್ ವಿಚಾರದಲ್ಲೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ವಿಸಿಟ್ ಮಾಡ್ತಾರೆ ಸ್ಕೂಲ್ಗಳಿಗೆ, ಅಲ್ಲಿ ಮಕ್ಕಳಿಗೆ ಒಂದ್ಸಲಿ ಪಾಠ ಕೂಡ ಬೋಧನೆ ಮಾಡಿ ಬಂದಿದ್ದು. ಸೊ ಅವರ ಆ ಬೆಳವಣಿಗೆಯನ್ನು ನೋಡಿದಾಗ ಜನಗಳ ಜೊತೆ ಮಿಂಗಲ್ ಆಗೋದು ಅಥವಾ ಶೈಕ್ಷಣಿಕ ಕ್ಷೇತ್ರಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಸ್ವತಃ ಇವು ಮಹಾರಾಜ ಮಹಾರಾಣಿನೇ ಬಂದು ಅಷ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅವರೇ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತಂದಾಗ ಎಂಥವ್ರಿಗೂ ಕೂಡ ಒಂದು ರೀತಿ ನಿಬ್ಬೆರಗಾಗುವಂತೆ ಮಾಡುತ್ತೆ. ಇಲ್ಲ, ಅದು ಅವ್ರವ್ರ ಕರ್ತವ್ಯ ಯಾವ ರೀತಿಲಿ ನಾವು ಜನಕ್ಕೆ ನಿಮ್ಮ ಕೈಲಿ ಏನಾದರೂ ಒಂದು ಬದಲಾಯಿಸೋಕ್ಕೆ ಅನುಕೂಲ ಇದ್ದರೆ ಮಾಡಬೇಕು. ನಾನು ಬೇರೆ ಕಡೆ ಎಲ್ಲರೂ ಹೋದರೆ ಗೊತ್ತಿಲ್ಲದಿರೋರು ಏನಾದ್ರು ಕೇಳಿದ್ರೆ ನಾ ಯಾರು ಅಂತ ಹೇಳ್ಕೊತಾ ಇರಲಿಲ್ಲ, ನಾವು ಯಾರು ಅಂತ ಹೇಳ್ಕೊತಾ ಇರಲಿಲ್ಲ, ನಮ್ಮ ಹಸ್ಬೆಂಡ್ ಯಾರು ಅಂತ ಹೇಳ್ಕೊತಾ ಇರಲಿಲ್ಲ. ಸುಮ್ಮನೆ ನನ್ನ ಕೇಳಿದ್ರೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂದರೆ ಟೀಚರ್ ಅಂತ ಹೇಳ್ತಿದ್ದೆ. ಯಾಕೆ ಅಂದರೆ ಐ ಮೀನ್ ಅದು ಸುಳ್ಳು ಅಲ್ಲ, ನಿಜ ಅಂತನೂ ಹೇಳಲ್ಲ, ಅದು ಸುಳ್ಳಂತೂ ಅಲ್ಲ, ಸುಳ್ಳಂತೂ ಅಲ್ಲ. ನಾನು ಯೂಸ್ ಟು ಟೀಚ್ ಅವ್ರು ಎಮ್ ಎ ಮಾಡಿದ್ಮೇಲೆ ಅವರು ಅಲ್ಲಿ ಒಂದು ವರ್ಷ ಆನರರಿಯಾಗಿ ಟೀಚ್ ಮಾಡ್ತಾ ಇದ್ರು. ಸೊ ನಾನು ಟೀಚರ್ ಅಂತ ಹೇಳ್ತಿದ್ದೆ. ಸೊ ಅದು ಎಲ್ಲೋ ಒಂದು ಕಡೆ ಈಗ ಅವರಲ್ಲಿ ಮಾಡ್ಕೊಂಡು ಅದು ಮಾಡ್ತಾ ಇದ್ರು ಅಷ್ಟೇ, ಅದು ಒಂದು ವರ್ಷ. ಸೊ ಆ ಥರ ನಿಮಗೆ ಏನು ನಿಮ್ಮ ಕೈನಲ್ಲಿ ಏನಾಗುತ್ತೆ ಅದು ಸೊಸೈಟಿಗೆ ಕೊಡೋದ್ರಿಂದ ಖಂಡಿತ ಅದರಿಂದ ಉಪಯೋಗ ಆಗುವಂಥದ್ದಾದರೆ ತುಂಬ ಒಳ್ಳೆಯದೇ. ಅದು
ಎಲ್ಲ ಥರನೂ ನಮ್ಮ ನಮ್ಮ ಇಂಡಿವಿಜುವಲ್ ಆಗಿ ವಾಟ್ ಎವರ್ ವಿ ಕೆನ್ ಯಾವ ಥರ ಯಾವ ರೀತಿ ನಮ್ಮ ಕಾಂಟ್ರಿಬ್ಯೂಷನ್ ಏನು ಮಾಡ್ಬೋದು ಅದು ಮಾಡೋದ್ರಲ್ಲಿ ನಮಗೆ ಏನು ಯಾವ ಥರ ಮಾಡೋದಕ್ಕೂ ನಾವು ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಎಸ್ ಮೇಡಮ್, ಮೈಸೂರಿನ ಜನತೆಗೆ ವಿಶೇಷವಾಗಿ ಇಡೀ ರಾಜ್ಯದ ಜನತೆಗೆ ಏನು ಮೆಸೇಜ್ ಹೇಳ್ತೀರಿ, ಏನು ಹಂಚ್ಕೊಳ್ತೀರಿ? ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಆಸಕ್ತಿ ಇಟ್ಟು ಮಾಡಿ, ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ, ಅದು ಎಲ್ಲ ರೀತಿಲೂ ನಮ್ಮ ರಾಜ್ಯ ಮುಂದೆ ಬರೋಕ್ಕೂ ಅನುಕೂಲ ಆಗುತ್ತೆ, ನಿಮ್ಮ ವೈಯಕ್ತಿಕ ಬೆಳವಣಿಗೆಲೂ ಅನುಕೂಲ ಆಗುತ್ತೆ. ಎಲ್ಲದಕ್ಕಿಂತ ಮೊದಲನೇದಾಗಿ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್, ನಾವೇನು ಮಾಡಿದ್ರೆ ನಮಗೆ ಅದು ಸಮಾಧಾನ ಆಗಬೇಕು, ಅದಾಗಬೇಕಾದ್ರೆ ಇಷ್ಟು ಮಾಡಬೇಕಾಗತ್ತೆ. ಇನ್ನೊಂದು ಪ್ರಶ್ನೆಯನ್ನು ಕೇಳಲೇಬೇಕು. 100 ವರ್ಷಗಳ ಹಿಂದೆ ಕೂಡ ಕೋವಿಡ್ ಅಂತ ಸಾಂಕ್ರಾಮಿಕ ರೋಗ ಬಂದಿತ್ತಂತೆ, ಆಗ ರಾಜರು ಅದನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಅನ್ನುವಂಥದ್ದ ಕೇಳಿದ್ವಿ. ಸೊ ಈಗ ಕೋವಿಡ್ ಬಂದಾಗಲೂ ಕೂಡ ಬಹಳಷ್ಟು ಕಷ್ಟ ಆಯಿತು, ಇಡೀ ಜೀವನವೇ ಬದಲಾಗೋಯ್ತು, ನಮ್ಮ ಲೈಫ್ ಸ್ಟೈಲ್ಸ್ ಚೇಂಜ್ ಆಯಿತು ಎಲ್ಲವೂ ಕೂಡ. ಸೊ ಆಗ ಹೇಗೆ ನಿಭಾಯಿಸಿದ್ರು, ಐ ಮೀನ್ ಇವಾಗಿನ ಬಗ್ಗೆ ಏನು ಹೇಳ್ತೀರಿ, ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ? ಆವಾಗ ನಾವು ಓದಿ ತಿಳ್ಕೊಂಡಿದ್ದೀವಿ ಹೇಗೆ ನಿಭಾಯಿಸಿದ್ರು ಅಂತ, ಈಗ ನಾವು ಖುದ್ದು ಅನುಭವಿಸಿದ್ದೀವಿ. ಅದರಿಂದ ಈಗಲೂ ನಮ್ಮ ಮೈಸೂರಲ್ಲಿ ಅಷ್ಟು ತೊಂದರೆ ಆಗಲಿಲ್ಲ ಅನ್ನಿಸ್ತು. ಒಂದ್ಸತಿ ಅದು ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ಮೇಲೆ ಅದಕ್ಕೆ ಏನೇನು ಪ್ರಿಕಾಷನ್ ತೊಗೋಬೇಕು, ತೊಗೊಂಡ್ರೆ ಸ್ವಲ್ಪ ಅದರದ್ದು ಎಫೆಕ್ಟ್ ಇರಲ್ಲ. ತುಂಬ ಜನ ತೊಂದರೆ, ನಮಗೆ ಗೊತ್ತಿರೋರಿಗೆ ತುಂಬ ತೊಂದರೆ ಆಗಿದೆ. ಅದನ್ನೆಲ್ಲ ಇಟ್ಕೊಂಡ್ರೂ ಕೂಡ ನಮ್ಮ ಪಾಪ್ಯುಲೇಷನ್, ನಮ್ಮ ದೇಶದ ಪಾಪ್ಯುಲೇಷನ್ಗೆ ಹೋಲಿಸ್ಕೊಂಡ್ರೆ, ಬೇರೆ ದೇಶದವ್ರ ಜೊತೆ ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ರು, ನಮ್ಮಲ್ಲೇ ಹೇಗಾಯಿತು ಅಂತ ನೋಡಿಕೊಂಡ್ರೆ ನಮ್ಮ ಇದು ತುಂಬ ಚೆನ್ನಾಗೇ ಆಗಿದೆ. ನಮ್ಮ ಅಷ್ಟನಕ್ಕೆ ವ್ಯಾಕ್ಸಿನೇಷನ್ ಕೊಡೋದಾಗಲಿ ಅದೆಲ್ಲ ಏನು ಅಷ್ಟು ಸುಲಭ ಅಲ್ಲ. ಹೌದು, ಜನರುಗಳಿಗೆ ವ್ಯಾಕ್ಸಿನೇಷನ್ಗೆ ಕನ್ವಿನ್ಸ್ ಮಾಡೋದೇ ತುಂಬ ಕಷ್ಟ. ಹೌದು, ಅಂಥದ್ರೊಳಗಡೆ ಅಷ್ಟು ಆಗಿದೆ ಸಮಾಧಾನ ಬರಬೇಕಾದಂಥದ್ದು. ಯಜಮಾನಿ ಕಾರ್ಯಕ್ರಮ ಮೇಡಮ್, ಮಹಿಳಾ ಸಾಧಕಿಯರ ಯಶೋಗಾಥೆ ಅಂತೇಳಿ, ಐ ಥಿಂಕ್ ಇವತ್ತು ಒಂದು ರೀತಿಯ ಸಾರ್ಥಕತೆ ಸಿಕ್ತು ಆ ಕಾರ್ಯಕ್ರಮಕ್ಕೆ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಮಹಿಳೆಯರ ಬದುಕಿನ ಅನಾವರಣ ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಆ ಕಾರ್ಯಕ್ರಮದ ಬಗ್ಗೆ ಅಥವಾ ಆ ಮಹಿಳೆಯರ ಬಗ್ಗೆ ನಿಮ್ಮ ಒಂದೆರಡು ಮಾತು, ಅಥವಾ ಅವ್ರಿಗೊಂದು ಹಿತ ನೋಡಿ ಅನ್ಬಹುದಾ, ಅಥವಾ ಒಂದು ಮೆಸೇಜ್ ಅನ್ಬಹುದಾ? ಮೆಸೇಜ್ ಅಂದರೆ ನೀವು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡ್ತಾ ಇದ್ದೀರೋ ಅದರಲ್ಲಿ ಅಭಿಮಾನ ಇಟ್ಟು ಮಾಡಿ. ಯಾವುದಕ್ಕೂ ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಅಪನಂಬಿಕೆ ಬೇಡ. ಅದರಲ್ಲಿ ನೀವು ನಾ ಮಾಡೇ ಮಾಡ್ತೀನಿ ಅಂತ ಛಲ ಇಟ್ಕೊಂಡು ಮಾಡಿದ್ರೆ ಖಂಡಿತ ನೀವೆಲ್ಲ ಕಾರ್ಯದಲ್ಲೂ ಸಕ್ಸೀಡ್ ಆಗ್ತೀರ. ಮತ್ತು ಎಲ್ರಿಗೂ, ನೀವು ಎಲ್ರಿಗೂ ಮಹಿಳೆಯರಿಗೆ, ಎಲ್ರಿಗೂ ನೀವು ಮಹಿಳೆಯರು ವಿಶೇಷವಾಗಿ ಮಹಿಳೆಯರಿಗೆ ಹೇಳ್ತಾ ಇದ್ದೀರಾ, ನಾನು ಅದೆಲ್ಲ ಮಹಿಳೆಯರಿಗೂ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವೆಲ್ಲರೂ ಯಶಸ್ವಿಯಾಗಿ ಅಂತ ಹೇಳಿ ಹಾರೈಸ್ತೇನೆ. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ, ಬಹಳ ಖುಷಿ ಆಯಿತು. ಅಂದರೆ ರಾಜರು ಅಂತಂದರೆ ನಮಗೆ ಇಲ್ಲಪ್ಪ ಸ್ಪಂದಿಸ್ತಾರೆ, ಜೊತೆಗೆ ನಮ್ಮಂತೆ ಸಹಜವಾಗಿ ಮಾತನಾಡ್ತಾರೆ ಅನ್ನುವಂಥದ್ದು ಒಂದು ವಿಚಾರ ಮನದಟ್ಟಾಯಿತು ಎಲ್ಲೋ ಒಂದು ಕಡೆ. ಯಾಕೆಂದರೆ ಅದು ಎಷ್ಟೇ ವರ್ಷಗಳು ಕಳೆದರೂ ಕೂಡ ಅದೊಂದು ಇದ್ದಿರತ್ತೆ, ರಾಜರು ಅಂದರೆ. ಮತ್ತು ಮೈಸೂರು, ನಾನು ಸ್ವತಃ ಮೈಸೂರೋಳಾಗಿರೋದ್ರಿಂದ ನನಗೆ ಯಾವತ್ತೂ ಆ ಹೆಮ್ಮೆ ಇದೆ, ನಮ್ಮ ರಾಜಮನೆತನ, ನಮ್ಮ ಮೈಸೂರು, ನಮ್ಮ ಮೈಸೂರು ಅರಮನೆ ಅಂತ. ಮೇಡಮ್, ನಿಮ್ಮೆಲ್ಲ ಕನಸುಗಳು ಕೂಡ ಈಡೇರಲಿ, ಜೊತೆಗೆ ನೀವು ಏನೇನು ಅಂದ್ಕೊಂಡಿದ್ದೀರಿ ಅದೆಲ್ಲವೂ ಕೂಡ ಬೇಗ ಬೇಗ ಈಡೇರಲಿ. ನಾವು ಕೂಡ ರಾಜೇಂದ್ರ ವಿಲಾಸ್ ಅಲ್ಲಿ ಶುರುವಾಗುವಂಥ ಹೋಟೆಲ್ ಬೇಗನೆ ಶುರುವಾಗಲಿ ಅಂತ ನಾವು ಕೂಡ ಹಾರೈಸ್ತಾ, ಜೊತೆಗೆ ಮೈಸೂರು, ನಿಮ್ಮ ಕನಸಿನ ಮೈಸೂರು ಇದೇ ರೀತಿ ಅಭಿವೃದ್ಧಿ ಆಗಲಿ ಅಂತಲೂ ಕೂಡ ಕೇಳಿಕೊಳ್ತಾ, ನಾಡಿಗೆ ನಿಮ್ಮ ಶ್ರೇಷ್ಠ ಕೊಡುಗೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮ್ಮ ಮನೆತನದ ಅಥವಾ ನಮ್ಮ ರಾಜಮನೆತನದ ಶ್ರೇಷ್ಠ ಕೊಡುಗೆಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಮಸ್ಕಾರ ನಿಮಗೂ, ನಿಮ್ಮ ವೀಕ್ಷಕರಿಗೂ ಎಲ್ಲರಿಗೂ ಶುಭಾಶಯಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ವಾರದ ಯಜಮಾನಿ ಸಂಚಿಕೆ ಎಷ್ಟು ವಿಶೇಷತೆಯಿಂದ ತುಂಬಿತ್ತು. ಬಹುಶಃ ಮಹಿಳೆ ಅಂತ ಬಂದ ತಕ್ಷಣ ಅದು ಯಾರೇ ಆಗಿರಲಿ ಕಷ್ಟಗಳು ಬಂದಾಗ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅನ್ನುವಂಥದ್ದು ಪ್ರತಿ ಸಲ ಮನದಟ್ಟಾಗ್ತಾ ಹೋಗುತ್ತೆ, ಇವತ್ತು ಕೂಡ ಅದು ಪ್ರೂವ್ ಆಗಿದೆ. ರಾಜಮಾತಾ ಪ್ರಮೋದಾ ದೇವಿ ವಡಿಯರವರು ನಮ್ಮೊಟ್ಟಿಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ಸ್ಫೂರ್ತಿ ತುಂಬುತ್ತೆ ಈ ಸಂಚಿಕೆ ಅಂತ ನಾನು ಕೂಡ ಭಾವಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಶೇಷ ಸಂಚಿಕೆಯನ್ನು ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.